ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಆಫೀಸರ್ ಈ ಸರಣಿಯ ಮತ್ತೊಂದು ವಿಶೇಷ ಕಂತಿಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸೊ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ನನಗನ್ಸುತ್ತೆ ಭಾಳಷ್ಟು ಜನರ ಕಣ್ಣು ತೆರೆಸಿದ ಸರಣಿ ಅಂತ ಅನ್ಸುತ್ತೆ ನನಗಿದು. ಓ, ಈ ಥರನೂ ಇದೆಯಾ ಅಂಥೇಳಿ. ಮೊನ್ನೆ ಒಬ್ಬರ ಜೊತೆ ನಾನು ಯಾರ ಜೊತೆ ಸಿನಿಮಾ ನೋಡಬೇಕಾದ್ರೆ, ಇದೆಲ್ಲ ತುಂಬ ಪೊಲೀಸರ ಸಿನಿಮಾ, ದರೋಡೆಕೋರರ ಸಿನಿಮಾ ನೋಡಿದಾಗ ತುಂಬ ಸಿನಿಮ್ಯಾಟಿಕ್ ಅನ್ನಿಸ್ತಾ ಇದೆಯಾ ಅಂತ ಕೇಳಿದೆ. ಹೌದು, ತುಂಬ ಸಿನಿಮ್ಯಾಟಿಕ್ ಇದೆ. ನಾನು ಹೇಳಿದೆ ಪೊಲೀಸರ ಲೈಫ್ ಎಷ್ಟೋ ಸಲ ಇದಕ್ಕಿಂತ ಸಿನಿಮ್ಯಾಟಿಕ್ ಆಗಿರುತ್ತೆ ಅಂತೇಳಿ. ಬಟ್ ನಮಗೆ ಗೊತ್ತಿರಲ್ಲ. ಈಗ ಅದು ಗೊತ್ತಾಗ್ತಾ ಇದೆ ಎಸ್ ಕೆ ಉಮೇಶ್ ಸರ್ ಅವರ ಮಾತುಗಳ ಮೂಲಕ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ಜರ್ನಿಯನ್ನು ಮತ್ತೊಂದು ಸಲ ನಾವು ಶುರು ಮಾಡೋಣ. ಸೊ ನಿಮ್ಮೆಲ್ಲರ ಪರವಾಗಿ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಅವರನ್ನು ಮತ್ತೊಂದು ಸಲ ನಾನು ಈ ಕಾರ್ಯಕ್ರಮ ಸ್ವಾಗತಿಸ್ತೀನಿ. ಸರ್, ನಿಮಗೆ ನಮಸ್ಕಾರ ಮತ್ತು ಸ್ವಾಗತ ಸರ್. ಅವಮಾನಕರವಾಗಿ ಕರೀತಾರೆ ನಮ್ಮನ್ನು, ಟ್ರೀಟ್ ಮಾಡದೆ ಒಂಥರ ಸಿಂಗ್ಯುಲರ್ ಆಗಿ ಜನರನ್ನು ಕೂಡ ಪೊಲೀಸರು ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಅಂತ. ಅಂಥ ಪ್ರಯೋಗಾತ್ಮಕವಾಗಿ ಭಾಳ ಬಲವಾದಂಥ ಪೊಲೀಸಿಂಗ್ ಏನು ನಡೆಯಲ್ಲ, ಬಟ್ ಅರಾಸ್ಮೆಂಟ್ಗಳು ನಡೆಯುವಂಥದ್ದು ಅಲ್ಲೇ. ಬಂಡೆ ಇದ್ದಂಗೆ ಇರ್ತಾರೆ, ಏನೂ ಮಾತಾಡಲ್ರು. ಅವರು ಮಾಡ್ತಾರೆ, ಫೈನ್ ಕೊಡಪ್ಪ, ಫೈನ್ ಇಲ್ವಾ ನಿಂತ್ಕೊಪ್ಪ. ತಾಯಿ ಮತ್ತು ಮಗಳು ಮರ್ಡರ್ ಆಗೋಗ್ಬಿಟ್ಟಿತ್ತಲ್ಲ ಸರ್, ಆ ಕೇಸಲ್ಲಿ ನಮ್ಮನ್ನು ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ ಸರ್ ಅಂತ. ಅದ್ರ ಪಕ್ಕದಲ್ಲಿ ಮೇಲ್ಗಡೆ ವೆಂಟಿಲೇಷನ್ ಒಂದು ಮಾಡಿದ್ರು, ಅದರಿಂದ ಹಾಕ್ಬಿಟ್ಟು ಈ ಹುಡುಗಿಗೆ ಹಾಕ್ಬಿಟ್ಟು ಎಳೆದ್ಬಿಟ್ಟು ಹಂಗೆ ಇದೆ, ಹೊಸ ಮೋಟ್ರ್ ಸೈಕಲ್ ಪತ್ತೋಡ ಓಡಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ. ರಾಮಯ್ಯ ಹಿಂಗೆ ಹೇಳಿದೆ, ರಾಮಯ್ಯ ಶಿವ ಮಾಡ್ದಂಗೆ ಆಗಲಿ, ಅದೇನೆ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಆಗ ಮುಂದೆ ಕಟ್ಬಿಡೋಣ ಅರ್ಕೆನ, ಅದೇನಾರು ಆಗಲಿ ಪತ್ತೋಡೆ ತಗೊಂಡು. ನಮ್ಮ ನಿಜವಾಗ್ಲೂ ಕಣ್ಣು ತೆರೆಸ್ಬಿಟ್ಟ ಅವ್ನು ನಮ್ಮನ್ನು, ನಾವು ನಿಜವಾಗ ಕುರುಡ್ರಾಗ್ಬಿಟ್ವಿ, ಇದೇ ವಯಸ್ಸು ಸರ್ ಅಂದ. ಸೊ ಸರ್, ಸಾಕಷ್ಟು ವಿಚಾರಗಳನ್ನ ನೀವು ನಮಗೆ ಹೇಳಿದಿರಿ. ಜನ ಕೂಡ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಮತ್ತು ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಮತ್ತು ತುಂಬ ಅದ್ಭುತವಾದ ಫೀಡ್ಬ್ಯಾಕ್ ಬರ್ತಾ ಇದೆ. ನನಗೆ ರೆಸ್ಪಾನ್ಸ್ ಕೊಡಲಾಗದೇ ಇರುವಷ್ಟು ಮೇಲ್ಗಳು ಬರ್ತಾ ಇದೆ, ಮೆಸೇಜ್ಗಳು ಬರ್ತಾ ಇದೆ, ಫೋನ್ಗಳು ಬರ್ತಾ ಇದೆ. ನಾನು ವಿಶೇಷವಾಗಿ 6-7 ನಮ್ಮ ಎಪಿಸೋಡ್ ಬಂದ ತಕ್ಷಣ ಒಂದು 9 ಗಂಟೆ ತನಕ ಬರೋ ಫೋನ್ಗಳೆಲ್ಲ ನಿಮ್ಮ ಎಪಿಸೋಡ್ದೇ ಆಗಿರ್ತವೆ ಸರ್. ಅಷ್ಟೊಂದು ಫೋನ್ಗಳು ಬರ್ತಾ ಇದೆ. ನಾನು ಕೆಲವ್ರಿಗೆ ಉತ್ತರ ಕೊಡ್ತೀನಿ, ಕೆಲವರು ನಿಮ್ಮ ನಂಬರು, ಮೇಲ್ ಐ ಡಿ, ಹೀಗೆ ಸಾಧ್ಯವಾದಷ್ಟು ನಾವು ಮಾಡ್ತಾ ಇದ್ದೀವಿ ಸರ್. ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ನೀವು ಒಂದ್ಸಲ ಹೇಳಿದ ನಂಗೆ ನೆನಪಿದೆ, ಅಥವಾ ಯಾವುದೇ ವ್ಯಕ್ತಿ ತನ್ನ ಕರಿಯರ್ ಶುರು ಮಾಡಿದಾಗ ಆತನಿಗೆ ಮೊದಲ ಒಂದು 2-3 ವರ್ಷಗಳಲ್ಲಿ ಸಿಗುವಂಥ ಸಕ್ಸಸ್ಸು ಅಥವಾ ಸಿಗುವಂಥ ಫೇಲ್ಯೂರ್ ಅವೆರಡೂ ತುಂಬ ಮ್ಯಾಟರ್ ಆಗ್ತವೆ ಅಲ್ವಾ. ಸೊ ಅಂದರೆ ಒಂದು ಬ್ರೇಕ್ ಥ್ರೂ ಸಿಗೋದು ತುಂಬ ಲಕ್ಕಿ ಇದ್ದವ್ರಿಗೆ ಬೇಗ ಸಿಗುತ್ತೆ, ಸ್ವಲ್ಪ ಕಡಿಮೆ ಹಾರ್ಡ್ ವರ್ಕಿಂಗ್, ಕಡಿಮೆ ಲಕ್ಕಿ ಇದ್ದವ್ರಿಗೆ ಸ್ವಲ್ಪ ಲೇಟಾಗಿ ಸಿಗ್ಬೋದು, ಕೆಲವೊಬ್ರಿಗೆ ಸಿಗದೇ ಇರ್ಬೋದು, ಇಟ್ ಆಲ್ ಡಿಪೆಂಡ್ಸ್. ಸೊ ನಿಮ್ಮ ಲೈಫಲ್ಲಿ, ನಿಮ್ಮ ಕರಿಯರಲ್ಲಿ, ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ ಮೇಲೆ ಮೊದಲನೇ ಬಾರಿಗೆ ನಿಮಗೆ ಬ್ರೇಕ್ ಥ್ರೂ ಸಿಕ್ಕದ್ದು ಅಥವಾ ಬ್ರೇಕ್ ಸಿಕ್ಕದ್ದು ಕರಿಯರಲ್ಲಿ, ಓ ಅದು ಸಿಕ್ಕಮೇಲೆ ನಿಮ್ಗೆ ಅನಿಸುತ್ತೆ ಓ ಹೀಗೆ ಒಳ್ಳೆ ಕೆಲಸ ಮಾಡಿದರೆ ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಸೀನಿಯರ್ಸ್ ಅಪ್ರಿಷಿಯೇಟ್ ಮಾಡ್ತಾರೆ, ಸಮಾಜಕ್ಕೆ ಒಳ್ಳೇದು ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ದು, ಆ ಥರ ಯಾವ ಕೇಸನ್ನು ನಮ್ಮ ಜೊತೆ ಶೇರ್ ಮಾಡ್ಬೋದು ಸರ್, ನಿಮ್ಮ ಅರ್ಲಿಯರ್ ಡೇಸ್ದು? ಸರ್, ಯಾವುದೇ ಆಗಲಿ ನಾವು ಪೊಲೀಸಿಗೆ ಹೊಸದಾಗ ಸೇರುವಂಥ ಸಮಯದಲ್ಲಿ ಭಾಳ ನಿಷ್ಕಲ್ಮಶವಾಗಿರ್ತೀವಿ ಎಲ್ಲ, ಅಂದರೆ ಎಲ್ಲ ಅಧಿಕಾರಿಗಳು ಅಷ್ಟೇ. ನಾವಲ್ಲಿ ಹೋಗಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಪೊಲ್ಯೂಷನ್ ನೋಡಿ ಪೊಲ್ಯೂಟೆಡ್ ಆಗ್ಬೋದೇ ಹೊರತು, ಅಲ್ಲಿ ಹೋದ ತಕ್ಷಣವೇ ನಾವು ನೋಡ್ತಾ ಇರ್ತೀವಿ ಏನೇನೆಲ್ಲ ಅಂತ. ಒಳ್ಳೆ ಪೊಲೀಸ್ ಕೆಲಸ ಮಾಡಬೇಕು ಅಂತಲೇ ಬರ್ತೀವಿ. ಅಲ್ಲಿ ಬರ್ತಾ ಇರಬೇಕಾದಂಥ ಸಮಯದಲ್ಲೇ ಹಲವಾರು ನಿಮಗೆ ಬಾಣಗಳು ಶುರುವಾಗ್ತವೆ, ಅವು ಪಥಪಥಾಸ್ತ್ರಗಳು ಯೂಸ್ ಮಾಡುವಂಥ ಒಂದೇ ಬರ್ತಾ ಇರ್ತವೆ, ನೋಡ್ತಾ ಇರ್ತಾರೆ ಇವರು. ಯಾಕೆಂತಂದರೆ ಆ ಪ್ರೊಬೇಷನರಿ ಬರುವಂಥ ಸಮಯದಲ್ಲಿ ಅದೆಲ್ಲ ನೋಡುವಂಥದ್ದು ಇರ್ತದೆ. ಅದಾದಮೇಲೆ ರೆಗ್ಯುಲರ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಸಮಯದಲ್ಲಿ ನಾನು ಚೆನ್ನಾಗಿ ಮಾಡಬೇಕು ಪೊಲೀಸ್ ಕೆಲಸ, ಜನ ಎಲ್ಲ ಮೆಚ್ಚಬೇಕು. ಅಂದರೆ ಪಾತುಪಥಾಸ್ತ್ರಗಳು ಅಂತಂದರೆ ಅಷ್ಟೊತ್ತಕ್ಕಾಗಲೇ ಮನುಷ್ಯನಿಗೆ ಅಂದರೆ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಅಂತ ಕರಿತೀವಲ್ಲ ನಾವು, ಪ್ರಭಾವಗಳು ಬೀರುವಂಥದ್ದು ನಮ್ಮ ಮೇಲೆ, ಮಾಡಲೇಬೇಕದು, ಅದು ಯಾಕೆ ಹಂಗಾಗಲ್ಲ, ಇವನು ಯಾಕೆ ಇಟ್ಕೊಂಡಿದ್ದೀರಿ, ಯಾಕೆ ಬಿಡಬೇಕು, ಬಿಟ್ಬಿಡಿ, ಇವನು ಇಲ್ಲ, ಇವನು ಸುಮ್ಮನೆ ತೊಗೊಂಬಂದು ಕೂರಿಸ್ಕೊಂಡಿದ್ದೀರಿ, ಈ ಥರ ಒಂದು ನಮ್ಮ ಅಟೆನ್ಷನ್ ಡೈವರ್ಟ್ ಮಾಡ್ತಕ್ಕಂಥವಕ್ಕೆ ಪಥಪಥಾಸ್ತ್ರಗಳು ಅಂತ ಕರಿತೀವಿ ನಾವು. ಭಾಳ ಪ್ರಯೋಗ ಮಾಡ್ತಾರೆ ಬಿಡಿ ಪೊಲೀಸ್ ಮೇಲೆ. ಯಾವುದೇ ಇಲಾಖೆಯಲ್ಲಿ ನನ್ನ ಲೆಕ್ಕ ರೆವಿನ್ಯೂನಲ್ಲಿ ರೆಕಾರ್ಡ್ಸ್ಗಳು ತಿದ್ದಕ್ಕೆ, ಫಾಲ್ಸ್ ರೆಕಾರ್ಡ್ಗಳು ಸಿದ್ದಕ್ಕೆ ಬಿಡುವಂಥ ಪಥಪಥಾಸ್ತ್ರಗಳು ಹೊಂದಿದ್ರೆ ಪೊಲೀಸವ್ರಗಳ ಮೇಲೆ ಅವರ ಒಂದು ಓಟಿನ ಗಳಿಕೆಗೋಸ್ಕರ ಈ ಪಥಪಥಾಸ್ತ್ರಗಳನ್ನ ಬಿಡ್ತಾರೆ. ಓಟಿ ಅಂದರೆ ಓಟು, ಓಟು ಅವ್ರಿಗೆ. ಅವ್ರ ಓಟ್ ಬ್ಯಾಂಕ್ಗೆ ನಾವು ಏನಾದರೂ ವಿರುದ್ಧವಾಗಿ ಏನಾರು ಮಾಡೋಕೆ ಹೋದಂಥ ಪರಿಸ್ಥಿತಿ ಆದಾಗ ನಮ್ಮ ಮೇಲೆ ಬಾಣಗಳನ್ನ ಪ್ರಯೋಗ ಮಾಡ್ತಕ್ಕಂಥದ್ದು ಅದು ಪೊಲೀಸ್ ಹುಟ್ಟುತ್ತಾವಿಂದನೂ ಮಾಡ್ತಾವ್ರೆ. ಅಂದರೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ. ಅಂದರೆ ಮರ್ಯಾದಸ್ಥರಿದ್ದರೆ ಜಾಸ್ತಿ ಮಾಡಲ್ರು, ನಮ್ಮ ಸ್ವಲ್ಪ ಮರ್ಯಾದೆ ಬಿಟ್ಟವ್ರು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಇದನ್ನೆಲ್ಲನೂ. ಎಲ್ಲ ನಂದೇ ಆಗಬೇಕು ಅನ್ನುವಂಥ ಮನೋಸ್ಥಿತಿ ಇರ್ತಕ್ಕಂಥವ್ರು. ಹೀಗೆ ಎರ್ಲಿ ಇದೆಯಲ್ಲ ಪೊಲೀಸಿಂಗ್ ಕೆರಿಯರು, ಅದನ್ನು
ತುಂಬ ಚೆನ್ನಾಗಿ ನಾವು ಬಿಲ್ಟ್ ಮಾಡಬೇಕು. ಅಂದರೆ ನಮಗೂ ಸೀನಿಯರ್ ಅಧಿಕಾರಿಗಳು ಚೆನ್ನಾಗಿರೋರು ಸಿಗಬೇಕು, ಆಮೇಲೆ ಅವರು ನಮ್ಮನ್ನ ಸರಿಯಾದಂಥ ರೀತಿಯಲ್ಲಿ ಗೈಡ್ ಮಾಡಬೇಕು, ನಮ್ಮನ್ನು ಯಾವತ್ತೂ ಸಪ್ರೆಸ್ ಮಾಡಬಾರ್ದು. ಅವರು ಅಯ್ಯ ಒಂದು ದಡ್ಡ, ಇವನಿಗೇನು ಗೊತ್ತಿಲ್ಲ, ಆಮೇಲೆ ಸುಮ್ಮನೆ ಬಂದು ಸೇರ್ಕೊಬಿಟ್ಟಿದ್ದಾನೆ, ಊಟಕ್ಕೆ ಬಂದು ಸೇರ್ಕೊಬಿಟ್ಟ ಪೊಲೀಸ್ಗೆ, ಆಮೇಲೆ ಒಂಥರ ಭಾಳ ಅವನ್ನ ಏಯ್ ಏನೋ ಏನು ಪ್ರೊಫೆಷನರ್ ಏನೋ ಇನ್ನೊಂದು ಚಡ್ಡಿ ಇರ್ದಿಲ್ಲ ನಿನಗೆ, ಏನು ಏನು ಇಷ್ಟ ಬಂದಂಗೆ ಮಾತಾಡ್ತೀಯ, ಹಂಗೆಲ್ಲ ಸುಮ್ಮನೆ. ಯು ಶುಡ್ ನಾಟ್ ಡಿಫ್ಯೂಸ್ ಎನಿಬಡಿ. ಅವರೂ ಅಷ್ಟೊತ್ತಕ್ಕಾಗಲೇ 24, 25, 26 ದೇಶದ ಪ್ರಧಾನಿಯಾಗುವಂಥ ಮಟ್ಟಕ್ಕೆ ಬಂದಿರ್ತಾರೆ ಅವರು. ಅಂದರೆ ಅಂದರೆ ಪ್ರಬುದ್ಧತೆ ಬಂದಿರ್ತದೆ ಆವಾಗ. ನಾವು ಅವ್ರಿಗೆ ನೀವು ಅನುಭವನೂ ಬೇಕು, ತುಂಬ ಅನುಭವ ಇದ್ರೇ ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು, ಆಮೇಲೆ ಕ್ರೌಡ್ ಮ್ಯಾನೇಜ್ ಮಾಡೋಕ್ಕಾಗೋದು, ಸೊಸೈಟಿನಲ್ಲಿ ನಾವು ನಿಂತ್ಕೊಂಡು ಮಾತಾಡುವಂಥ ಗಟ್ಸ್ ಬರ್ತಕ್ಕಂಥದ್ದು ಅದು ಬೇರೆ ಬೇರೆ ಕಾಲಾಂತರದಲ್ಲಿ ಬರ್ತಾ ಇರ್ತಾವೆ ಅವು. ಆದರೆ ಬರ್ತಾ ಇರ್ತಕ್ಕಂಥ ಸ್ಟಾರ್ಟಿಂಗ್ನಲ್ಲೇ ಅವನಿಗೆ ಎಲ್ಲ ಏನು ನಿನ್ನ ಪ್ರೊಫೆಷನ್ ಇನ್ನೂ 1 ವರ್ಷ ಆಗಲಿಲ್ಲ, ಸುಮ್ಮನೆ 2 ವರ್ಷ ಆಗಲಿ, ನಿಂಗೇನು ಗೊತ್ತು ಎಂದೂ ಅದನ್ನು ಅಪರಾಧ ಮಾಡಬಾರ್ದು ಸೀನಿಯರ್ ಆಫೀಸರ್ಗಳು. ಅವ್ರಿಗೆ ಹೇಳೋ ರೀತಿಯಲ್ಲಿ ಹೇಳಬೇಕು ಮತ್ತು ಕಲಿಸ್ಕೊಡ್ಬೇಕು ಅವ್ರನ್ನ. ಆಮೇಲೆ ಒಳ್ಳೆ ಪೊಲೀಸಿಂಗ್ ಮಾಡಿದ್ರೆ ಪದೇ ಪದೇ ಹೇಳ್ತಾನೆ ಇರಬೇಕು, ಅವನ ಬೆನ್ನು ತಟ್ತಾನೆ ಇರಬೇಕು. ಒಂದು ಚಿಕ್ಕದು ಮಾಡ್ಕೊಬರಲಿ ಬೆನ್ನು ತಟ್ಟಬೇಕು ನಾವು, ಯಾರೇ ಸೀನಿಯರ್ ಆಫೀಸರ್ಗಳು. ಐ ವೆರಿ ಗುಡ್. ಇದು ಯಾರು ಮಾಡ್ತಾರೋ ಅವನು ಒಳ್ಳೆ ಪೊಲೀಸ್ ಅಧಿಕಾರಿ, ಅವನು ಯಾರು ಸೀನಿಯರ್ ಆಫೀಸರ್ಸು ಅಷ್ಟೇ, ಇವನು ಹಂಗೆ ಬೆಳೀತಾನೆ. ಇಲ್ಲ ಅಂದರೆ ಅವನ್ನ ಸಣ್ಣದ್ರಲ್ಲೇ ಏನಯ್ಯ ಈ ಥರ ಇದು ಸಿಂಗ್ಯುಲರ ಕರೆಯೋದು, ಏ ರಾಮ್ ಏ ರಾಮ್ ಬಾರ ಎಲ್ಲಿ ಏನೋ ಎಲ್ಲಿ ಕೂತಿದ್ಯೋ, ಇಷ್ಟೋ ತನಕ ಏನು ಮಾಡ್ದೋ, ಏನು ಊಟ ತಿಂದನೋ. ಅಂದರೆ ಪೊಲೀಸಿಂಗಲ್ಲಿ ಈ ಯಾವುದು ಒಂದು ಈ ಸಿಂಗ್ಯುಲರ್ ಫಾರ್ಮ್ ಏನಿದೆಯಲ್ಲ, ಇದು ಭಾಳ ಡೆಂಟ್ ಮಾಡುತ್ತೆ ಪೊಲೀಸ್ ಆಫೀಸರ್ಗಳ ಮಧ್ಯ. ಅಂದರೆ ಬೇರೆ ಇಲಾಖೆನಲ್ಲಿ ಈ ಥರದ್ದು ಕಮ್ಮಿ, ನಮ್ಮಲ್ಲಿ ಈ ಒಂದು ಸಿಂಗ್ಯುಲರ್ ಫಾರ್ಮ್ ಅಂತ ಇದೆಯಲ್ಲ, ಇದು ಇದು ಸರ್ವನಾಶ ಆಗಿ ಹೋಗ್ಬಿಡ್ಬೇಕಿದು. ಅವನನ್ನು ಏ ರಾಮ ಏ ಕಾಳ ಏ ತಿಮ್ಮ ಏ ರಾ ಶಿವರಾಜ ಎಲ್ಲಿದೆಯೋ, ಈ ಒಂದು ಆಟಿಟ್ಯೂಡ್ ಇದೆಯಲ್ಲ, ಇದು ಕೆಟ್ಟ ಆಟಿಟ್ಯೂಡ್ ಪೊಲೀಸಿಂಗಲ್ಲಿ. ನಾವು ಹಂಗೆ ಕರಿತಾ ಇದ್ದಾಗ ಏನಾಗ್ತದೆ, ಅಲ್ಲಿ ಕೂತಿದ್ದವರೆಲ್ಲ ಒಂದು ಸ್ವಲ್ಪ ಶರ್ಕ್ ಮಾಡ್ಕೋತಾರೆ, ಇವ್ರಿಗೇನು ಒಬ್ರಿಗೊಬ್ರು ಮರ್ಯಾದೆ ಕೊಟ್ಟೆ ಮಾತಾಡಲ್ವಲ್ಲ ಈ ಪೊಲೀಸರು, ನಮ್ಮನೆಂಗಪ್ಪ ಮಾತಾಡ್ಸ್ತಾರೆ ಅಂತ. ಆಮೇಲೆ ಮರ್ಯಾದೆ ಅವರು ಜನರು ಪೊಲೀಸರು ಮರ್ಯಾದೆ ಕೊಡಲ್ಲ ಇದ್ರ ಸಲುವಾಗಿ. ಅಲ್ಲ ಅದೇನೆ, ನಾವು ಯಾವಾಗ ಈ ನಮ್ಮ ನಾವೇ ಹಿಂಗೆ ಮಾತಾಡ್ಕೊಳ್ತಾ ಇರ್ತೀವೋ, ನಮ್ಮನ್ನು ಹೆಂಗೆ ಇವ್ರು ಮಾತಾಡಿಸ್ತಾರೆ ಅನ್ನುವಂಥದ್ದೇ ಭಯ ಶುರುವಾಗ್ಬಿಡ್ತಿದ್ರು ಕುಂತಿರು ಇವ್ರಿಗೆ, ಅದೆಲ್ಲೇ ಪ್ರಾರಂಭ ಅದು. ಆ ಕಾರಣಕ್ಕೆ ಆ ಸಿಂಗ್ಯುಲರ್ ಫಾರ್ಮ್ ಏನಿದೆಯಲ್ಲ ಅದು, ಅದನ್ನು ನಾವು ಯಾವ ಕಾರಣಕ್ಕೂ ಅದು ಅದನ್ನ ಮಾತಾಡ್ತಕ್ಕಂಥವ್ರಿಗೆ ಪನಿಷ್ ಮಾಡಬೇಕು. ಆ್ಯಕ್ಚುಲಿ ಪೊಲೀಸ್ ಇಲಾಖೆನಲ್ಲಿ ಅದು ಡಿಸಿಪ್ಲಿನರಿ ನಮ್ಮದು, ಆ ಕಾರಣಕ್ಕೆಲ್ಲ ಮಾತಾಡಬಾರ್ದು, ಮೆಟಲ್ ನಂಬರ್ ಕರೀದು, ಅವ್ನ ಹೆಸರು ಇದೆಲ್ಲ ಮಾಡಬಾರ್ದು. ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ, ತುಂಬ ಚೆನ್ನಾಗಿ ನನಗೆ ಮೆಸೇಜ್ಗಳು ಬರೋದ್ರಲ್ಲಿ ತುಂಬ ಜನ ಏನು ಹೇಳೋದಂತಂದರೆ, ಟ್ರಾಫಿಕ್ ಪೊಲೀಸರು ನಮಗೆ ಅವಮಾನಕರವಾಗಿ ಕರೀತಾರೆ, ನಮ್ಮನ್ನು ಟ್ರೀಟ್ ಮಾಡದೆ ಒಂಥರ ಸಿಂಗ್ಯುಲರ್ ಆಗಿ, ನಾವೇನೋ ಜಾಬ್ ಮಾಡ್ತಿರ್ತೀವಿ, ನಮ್ಮದೇ ಏನೋ ಇರುತ್ತೆ, ನಾವು ಹೋಗ್ತಿರ್ಬೇಕಾದ್ರೆ ಏನೋ ಚಿಕ್ಕ ಪುಟ್ಟಿದ್ದಾಗ ನಮ್ಮನ್ನು ನೀವು ಹೇಳ್ದಂಗೆ ಸಿಂಗ್ಯುಲರ್ ಕರೆಯೋದ್ರ ಬಗ್ಗೆನೇ. ಅಂದರೆ ಜನರನ್ನು ಕೂಡ ಪೊಲೀಸರು ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಅಂತ. ಹೌದು. ಆಮೇಲೆ ಸರ್, ನಾವು ಪ್ರತಿನಿತ್ಯದ ಪೊಲೀಸ್ ನೋಡಿದಾಗ ಟ್ರಾಫಿಕ್ಕು ಜನ ಮಾತ್ರ ಪೊಲೀಸ್ ಅನ್ಕೋತಾರೆ ಅವ್ರನ್ನ. ನಾವು ರಿಯಲ್ ಪೊಲೀಸಿಗೆ ಮಾಡ್ತಕ್ಕಂಥದ್ದು ಅಂದರೆ ರಿಯಲ್ ಪೊಲೀಸ್ಮನ್ ಅಂದರೆ ಆಲ್ವೇಸ್ ಬ್ಯಾಟಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಏನು ಲ್ಯಾಂಡ್ ಆರ್ಡ್ರು ಮತ್ತು ಅಪರಾಧಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು, ಅಪರಾಧ ಆಗದೆ ಇರ್ತಕ್ಕಂಥ ತಡೀತಾರಲ್ಲ ಅದು, ದಟ್ ಈಸ್ ಎ ರಿಯಲಿಸ್ಟಿಕ್ ಪೊಲೀಸ್. ಅದು ಅಂದರೆ ಅವನು ಎಲ್ಲ ತರವಾದಂತಹ ಪೊಲೀಸಿಂಗ್ನಲ್ಲಿ ಅವನು ಪ್ರವೀಣ ಆಗಬೇಕು. ಅವನು ಟ್ರಾಫಿಕ್ನಲ್ಲಿ ಹೋಗ್ತಾರೆ, ಟ್ರಾಫಿಕಲ್ಲಿ ಯಾರಿಗೋ ಬಂದು ನಿಲ್ಲಿಸ್ಕೊಳ್ತಾರೆ, ರಸೀದಿ ಬರೀತಾರೆ, ರೊಟೀನ್ ಜಾಬ್ ಅವರು. ಅವ್ರಿಗೇನು ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಜಾಸ್ತಿ ಏನು ಇರುವುದಿಲ್ಲ, ಭಾಳ ಕಮ್ಮಿ ಇರುತ್ತೆ. ಆಮೇಲೆ ಅವ್ರು ಬೆಳಿಗ್ಗೆ 7 ಗಂಟೆಗೆ ಬಂತಂದರೆ ರಾತ್ರಿ 8 ಗಂಟೆಗೆ ಸಾಯಂಕಾಲ ಬೇಗನೆ ಹೊರಟೋಗ್ಬಿಡ್ಬೋದು. ಆಮೇಲೆ ಇನ್ಸ್ಪೆಕ್ಟರ್ ಆದಮೇಲೆ ಸ್ವಲ್ಪ 304A ಕೇಸಸ್ಗಳು ಬಿಟ್ಟರೆ ಬೇರೆ ಇನ್ಯಾವುದೂ ಕೇಸಸ್ಗಳು ಚಾರ್ಜ್ ಶೀಟ್ ಹಾಕಲ್ರ ಅವ್ರದ್ದು. ಅದರಲ್ಲಿ ಬೇರೆ ಇನ್ನೇನು ಬಂದರೂ ನಮ್ಮ ಲ್ಯಾಂಡ್ ಆರ್ಡ್ರಿಗೆ ಬಂದುಬಿಡ್ತವೆ. ಆ ಕಾರಣಕ್ಕೆ ಅಲ್ಲಿ ಟ್ರಾಫಿಕಲ್ಲಿ ನಡೀತಕ್ಕಂಥ ಡ್ಯೂಟಿಗಳೇ ನಡೀತಾವಲ್ಲ, ಅಂಥ ಪ್ರಯೋಗಾತ್ಮಕವಾಗಿ ಭಾಳ ಬಲವಾದಂಥ ಪೊಲೀಸಿಂಗ್ ಏನು ನಡೆಯಲ್ಲ, ಬಟ್ ಹರಾಸ್ಮೆಂಟ್ಗಳು ನಡೆಯುವಂಥದ್ದು ಅಲ್ಲೇ. ಕರೆಕ್ಟ್. ಜನಗಳನ್ನ ನಿರಂತರವಾಗಿ ನಾವು ಫೇಸ್ ಮಾಡುವಂಥದ್ದೇ ಟ್ರಾಫಿಕ್ನಲ್ಲಿ. ಅವರು ಆ್ಯಕ್ಚುಲಿ ಟುವರ್ಡ್ಸ್ ಪಬ್ಲಿಕ್ ಏನು ನಾವು ಮಾಡ್ತೀವಲ್ಲ, ಅವರು ಮಾತಾಡುವಂಥದ್ದೇ ಅವರ ಒಂದು ತಾಕತ್ತು, ಅವ್ರ ದಮ್ಮು, ಅವ್ರ ಕೆಪಾಸಿಟಿ. ಅವ್ರನ್ನ ಹೆಂಗೆ ಕನ್ವೀನ್ಸ್ ಮಾಡಬೇಕು, ಅವ್ರ ಹತ್ರ ಹೆಂಗೆ ದುಡ್ಡು ಕಲೆಕ್ಟ್ ಮಾಡಬೇಕು, ತಪ್ಪು ಮಾಡಿದ್ನ ಹೆಂಗೆ ಅವ್ರಿಗೆ ತಿಳು ಅರಿವು ಮೂಡಿಸ್ಬೇಕು, ಎಷ್ಟೊತ್ತಿಗೆ ಅವ್ರನ್ನ ನಾವು ಅರಿವು ಮೂಡಿಸ್ತೀವಿ, ಅವ್ರನ್ನ ನೀವು ತಪ್ಪು ಮಾಡಿದ್ದೀರಿ ಎಷ್ಟು ನಾವು ಹೇಳ್ತೀವಿ ಅನ್ನುವಂಥದ್ರ ಮಧ್ಯನೇ ಅಲ್ಲಿ ನಡೀತಾ ಇರ್ತದೆ ಪೊಲೀಸಿಂಗ್ ಯಾವಾಗೋಷ್ಟು. ನೀವು ಹೇಳಿದ್ರಲ್ಲ ಟ್ರಾಫಿಕಲಲ್ಲಿ ಆವಾಗ ಏನೋ ನಾನು ತಪ್ಪು ಮಾಡಿಬಿಟ್ಟೆ ಅಪ್ಪ, ಏನು ಮಹಾ ಏನು ನಾನೇನು ನಾನೇನು ಯಾರು ಮರ್ಡರ್ ಮಾಡ್ಬಿಟ್ನ ಅಂದರೆ ಅಲ್ಲಿ ಆಗ್ತಾವಲ್ಲ. ನಾನು ಯಾಕೆ ಅಂದರೆ ನನ್ನ ಸರ್ವಿಸ್ನಲ್ಲಿ ಯಾವತ್ತೂ ಟ್ರಾಫಿಕ್ ಕೆಲಸ ಮಾಡಿಲ್ಲ, ಬಟ್ ಅಲ್ಲಿ ನಾವು ಯಾವಾಗಾದರೂ ಟ್ರಾಫಿಕ್ ಕೆಲಸ ಮಾಡ್ತಾ ಇರಬೇಕಾದಂಥ ಸಮಯದಲ್ಲಿ ಕೆಲವಷ್ಟುಗಳು ನಮಗೂ ಒಂಥರ ಅನ್ನಿಸ್ಬಿಡ್ತದೆ, ನಾವು ಇವ್ರ ಪರವಾಗಿ ಮಾಡ್ತಾ ಇದ್ದೀವಲ್ಲ, ಯಾಕೆ ಇಷ್ಟೊಂದು ನಮ್ಮ ಮೇಲೆ ಬಿಡ್ತಾರೆ ಅನ್ನೋದು. ಯಾಕೆ ಬಿಡ್ತಾರೆ ಅಂದರೆ
ಆ ಒಂದು ಸ್ಪೀಡ್ ಹಂಗಿರ್ತದೆ ಅವ್ರಿಗೆ. ಅರ್ಜೆಂಟ್ ಹೋಗಬೇಕು, ಮನೆ 8 ಗಂಟೆಗೆ ಬಿಟ್ಟಿರ್ತಾರೆ, ಅಡ್ಡ ಕರೆಕ್ಟಾಗಿ ನಿಲ್ಲಿಸ್ಬಿಡ್ತಾರೆ, ಮದುವೆಗೆ ಹೋಗ್ತಾ ಇರ್ತಾರೆ. ಅಂದರೆ ಅವ್ರು ಇನ್ನೇನು ಆಫೀಸ್ಗೆ ಒಂದು 2 ನಿಮಿಷ 3 ನಿಮಿಷ 4 ನಿಮಿಷ 5 ನಿಮಿಷದ ಒಳಗಡೆ ತಲುಪುವಂಥರ ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ ಅವರು. ಕರೆಕ್ಟ್, ಪ್ರಾಬ್ಲಮ್ ಅಲ್ಲೇ ಬರೋದು. ಅಲ್ಲಿ ತಡೆ ನಿಲ್ಲಿಸ್ತು, ಆಫೀಸಿಗೆ ಲೇಟ್ ಆಯ್ತದೆ. ಇವಾಗೇನು ಬಯೋಮೆಟ್ರಿಕ್ ಇದ್ದಾವೆ, ಓದಬೇಕು, ಓದಿಲ್ಲ ಅಂದರೆ ಅಲ್ಲೊಂದು ದಿವಸ ಅರ್ಧ ದಿವಸ ರಜಾ ಹೋಗುತ್ತೆ, ಮಧ್ಯಾಹ್ನ ಹೋಗ್ಬೇಕಾಯ್ತದೆ ಡ್ಯೂಟಿಗೆ. ಈ ಸ್ಟ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ ಅವನು ಈ ಬಯೋಮೆಟ್ರಿಕ್ ಬಂದಾದ್ಮೇಲೆ. ಯಾಕಂದರೆ ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ 90% ಬಯೋಮೆಟ್ರಿಕ್ ಬಂದ್ಬಿಟ್ಟಿದೆ ಈಗ. ಆ ಇನ್ ಟೈಮ್ ಹೋಗಿಲ್ಲ, ಕಟ್ ಆಗ್ಬಿಡ್ತದೆ ಸಂಬಳ. ಮೊದಲು ಹೆಂಗೋ ಅಡ್ಜಸ್ಟ್ ಮಾಡಿ ಸೈನ್ ಹಾಕಿ ಏನೋ ರಿಜಿಸ್ಟರ್ ಸೈನ್ ಮಾಡಿಬಿಟ್ಟು 2 ದಿವಸಕ್ಕೆ 3 ದಿವಸಕ್ಕೆ ಕಳ್ಳರುಗಳು ವಾರಗಳಗಟ್ಟಲೆ ಬರ್ದೇವ್ರು ಇದ್ರು ಮೊದಲು. ಈಗೆಲ್ಲ ಒಂದು ನೆಟ್ಟಿಗೆ ಬಂದರು ಅಟ್ ಲೀಸ್ಟು ಆಫೀಸ್ಗೆ ಇನ್ ಟೈಮ್ ಬರಬೇಕಪ್ಪ ಅಂತಲೂ ಒಂದು ಲೆಕ್ಕಾಚಾರ ಆಯಿತು. ಈ ಸ್ಟ್ರೆಸ್ಸಲ್ಲಿ ಬರ್ತಾ ಇರ್ತಾರೆ ಅವರೆಲ್ಲ. ಆಮೇಲೆ ಅವ್ರ ಹತ್ರ ದುಡ್ಡುಗಳಿರುವುದಿಲ್ಲ, ಆಮೇಲೆ ಏನೋ ಮಾಡಿ ಹೋಗ್ಬಿಡೋಣ ಅನ್ನುವಂಥದ್ದು. ಆಮೇಲೆ ಅವನು ಒಬ್ಬನ್ನ ಮ್ಯಾನೇಜ್ ಮಾಡೋಕೆ ಆಗುದಿಲ್ಲ, ಟ್ರಾಫಿಕ್ ಆಫೀಸರು ಸಾವಿರಾರು ಜನ ಮಾಡ್ತಾನೆ ಅವನು. ಬೆಳಿಗ್ಗೆ ಅವನು 7:30 ಪೀಕ್ ಅವರ್ಸ್ಗೆ ಬಂದು ನಿಂತ್ಕೋತು ಅಂದರೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಅವ್ನು ಮಾತಾಡೋಕ್ಕಾಗದೆ 4 ಅಲ್ಲಾಡಿಸ್ಬೇಕು ಅಂದ್ರೆ ಆಗಲ್ಲ ಅವ್ನ ಕೈಗೆ ಹೋಗಿ ನಿಂತ್ಕೊ. ನೀವು ನೋಡಿ 10-11 ಗಂಟೆಗೆಲ್ಲ ಹೋಗಿ ಮರದ ಕೆಳಗಡೆ ಬೇಲಿ ಪಕ್ಕದಲ್ಲಿ ಹಿಂಗೆ ನಿಂತ್ಕೊಬಿಡ್ತಾರೆ. ಅಂದರೆ ದಟ್ ಈಸ್ ಸೋ ಸ್ಟ್ರೆಸ್ ಲೆವೆಲ್ ಆಗಿಬಿಡ್ತಾರೆ ಅವರು. ಅವ್ರಿಗೆ 8 ಅವರ್ಸ್ ಡ್ಯೂಟಿ ಇರ್ತದೆ. ಆ 8 ಅವರ್ಸ್ ಡ್ಯೂಟಿ ಮಾಡುವಂಥದ್ದು ಇರ್ದಿಯಲ್ಲ, ಮ್ಯಾನೇಜ್ ಮಾಡುವಂಥದ್ದು, ಅವ್ರ ಹತ್ರ ಹಣ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಆಮೇಲೆ ಅವ್ರು ಮಾತಾಡುವಂಥದ್ದು, ಆ ಪೊಲಿಟಿಷಿಯನ್ಗಳಿಂದ ಫೋನ್ಗಳು ಮಾಡಿಸೋದು, ತಗೊಬಂದು ಕೊಡೋದು, ಯಾರ್ಯಾರೋ ಸೀನಿಯರ್ ಆಫೀಸರ್ಗಳು ಫೋನ್ ಮಾಡ್ತಾರೆ ಅವ್ರಿಗೆ, ಹಂಗೆ ಮಾಡಿಬಿಟ್ಟು ಹಂಗೆ ತಗೊಬಂದು ಕೊಡ್ತಾರೆ, ತಗೊಳ್ರಿ ಮಾತಾಡ್ರಿ ಹಿಂಗೆ ನೀವು ಅಂದ್ಬಿಟ್ಟು ಅಂತ. ನನಗೆ ಹಂಗಾರ ಕೊಟ್ಟರೆ ವಾಪಸ್ ಮೊಬೈಲ್ ಕೊಡಲ್ಲ, ವಾಡದೊಡ್ಡ ಪುಡಿ ಮಾಡಿಬಿಡ್ತೀನಿ. ದಟ್ ಈಸ್ ಇನ್ಕರೆಕ್ಟ್ ಆಲ್ಸೋ ಟು ಎನಿ. ಅದನ್ನು ಮಾಡಲೂಬಾರ್ದು, ನಾವು ಮಾಡಬಾರ್ದು, ಕೊಡು ಅಲ್ಲಿ ಆಫೀಸರ್ಗೆ ಇರ್ತಕ್ಕಂಥವ್ರಿಗೆ. ತಪ್ಪು ಸಹ, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಒತ್ತಡದಲ್ಲಿರ್ತಾರೆ ಮೊದಲೇ. ಅವ್ರಿಗೆ ಅವ್ರದ್ದೇನು ನಾವು ಒಪ್ಕೋಬೇಕು. ಟ್ರಾಫಿಕ್ ಅಫೆನ್ಸಸ್ಸಲ್ಲಿ ಏನು ಅಂತಂದರೆ ಕೆಲವಷ್ಟನ್ನ ನಾನು ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ ಅಂದ ತಕ್ಷಣವೇ ನಾನು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇರಬೇಕು, ಇಲ್ಲ ಅಂದರೆ ತಪ್ಪು ಮಾಡಬಾರ್ದು. ನಾವು ಮಾಡಿಬಿಟ್ಟಾದ್ಮೇಲೆ ಡಿಫೆಂಡ್ ಮಾಡ್ಕೊಂಡು ಹಂಗೋ ಹಿಂಗೋ ಹೋಗ್ಬಿಡೋಣ, ನಥಿಂಗ್ ಡೂಯಿಂಗ್, ಕಾನೂನಲ್ಲಿ ಅವಕಾಶ ಇಲ್ಲ ಅದನ್ನ. ಅಂದರೆ ನಾವು ಸರಿಯಾದಂಥ ರೀತಿಯಲ್ಲಿ ಇರಬೇಕಲ್ಲ. ಅವಾಗೇನಾಗುತ್ತೆ, ಅದ್ರ ಮಧ್ಯೆ ನಾನು ತಪ್ಪು ಮಾಡಿಲ್ಲ, ನೀನು ತಪ್ಪು ಮಾಡಿದ್ಯೇ, ಇದ್ರ ಮಧ್ಯೆ ಏನಾಗುತ್ತೆ, ಆವಾಗ ಮಾತಿಗೆ ಬೆಳೀತಾ 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 ಅವ ಭಾವನೆ ಅವರು ಎಲ್ಲ ಅಷ್ಟೊತ್ತಿಗೆ ಏನು ಮಾಡ್ತಾರೆ, ಆಗಲೇ ಮೊಬೈಲ್ಗಳು ಓಪನ್ ಆಯ್ತವೆ, ಇವ್ರ ಮಾತುಕತೆಗಳು ವೀಡಿಯೋಗಳು ಮಾಡೋದು ಅದೆಲ್ಲ ಈ ಥರದ್ದೆಲ್ಲ, ಮತ್ತು ಫೇಸ್ಬುಕ್ ಹೋಗ್ತಕ್ಕಂಥದ್ದು, ಆಮೇಲೆ ಇವನ್ನ ಒಂದು ಸ್ವಲ್ಪ ಚುಡಾಯಿಸ್ತಾ ಇರೋದು ನಡೀತಾ ಇರ್ತದೆ, ನೀವು ನೋಡಿದ್ದೀರಲ್ಲ. ಇವನೊಂದು ಸ್ವಲ್ಪ ಏನಾದರೂ ಬೈಬೇಕು ಅವನು. ಇವೆಲ್ಲ ಇದ್ರ ಮಧ್ಯೆ ಪ್ರತಿ ದಿವಸ ಈ ಜಗಳರ ಗಂಟೆ ಮಧ್ಯಾಹ್ನ ಕೆಲಸ ಮಾಡ್ತಾರೆ ಇವರು. ಕರೆಕ್ಟ್. ಆ ಕಾರಣಕ್ಕೆ ಇಂಥವೆಲ್ಲ ಈಗಲೂ ಮುಂದೆನೂ ನಡೀತವೆ, ಮುಂದೆನೂ ನಡೀತವೆ ಸರ್. ಇವು ಇನ್ನೂ 100 ವರ್ಷ 500 ವರ್ಷ 1000 ವರ್ಷ ಹೋದ್ರೂ ಇವು ಹಿಂಗೆ ನಡೀತವೆ. ಯಾಕೆಂದರೆ ಮನುಷ್ಯನಿಗೆ ಸ್ಟ್ರೆಸ್ ಲೆವೆಲ್ ಏನಿದೆಯಲ್ಲ, ಅದರಲ್ಲಿ ಒಬ್ಬ ಕಳ್ಕೊಬಿಡ್ತಾನೆ ಅವ್ನು ಮನುಷ್ಯ. ಹಂಗೇ ಇರಬೇಕು ನಾನು ಅಂದರೆ ಇರುವಂಥವ್ರು ಅವರೇ, ಇಲ್ಲ ಅಂತಿಲ್ಲ, ಇರುವಂಥ ಅಧಿಕಾರಿಗಳು ಇದ್ದಾರೆ, ಬಂಡೆ ಇದ್ದಂಗೆ ಇರ್ತಾರೆ, ಏನೂ ಮಾತಾಡಲ್ರು ಅವರು. ಮಾಡ್ತಾರೆ, ಫೈನ್ ಕೊಡಪ್ಪ, ಏನೂ ಮಾತಾಡೋದಿಲ್ಲ, ಫೈನ್ ಇಲ್ವಾ ನಿಂತ್ಕೊಪ್ಪ, ಫೈನ್ ಕೊಡಪ್ಪ, ಇಲ್ಲ ಗಾಡಿ ಬಿಟ್ಬಿಟ್ಟು ಹೋಗಪ್ಪ. ಈ ಒಂಚೂರು ಮಾತಾಡಲ್ರು ಅವರು. ಅಂದರೆ ತಪ್ಪು ಮಾಡಿದರೆ ಮಾತ್ರ 100 ಸರಿಯಾಗಿ ಮನುಷ್ಯ ಅದನ್ನು ಅವ್ರನ್ನ ಮಾಡಬೇಕು, ದಂಡನೆ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಏನೋ ಒಂಚೂರು ಎಲ್ಲೋ ಬಂತು ಬಂದುಬಿಟ್ಟಿರ್ತದೆ, ಎಲ್ಲೋ ಒಳಗೆ ನುಗ್ಗಿಬಿಟ್ಟು ಬಂದು ಪಾಸಾಗಿ ಬಂದುಬಿಡ್ತಾನೆ ಅವನು. ಅದನ್ನು ಬಂದ ತಕ್ಷಣನೇ ಅದನ್ನೇ ಒಂದು ದೊಡ್ಡ ಅಪರಾಧ, ಅವನು ನೋಡ್ತಾನೆ ಎಲ್ಲ ಹೋಗ್ಬಿಡ್ಬೋದಲ್ಲ ಅಂತ. ಅಷ್ಟೊಂದು ಮಧ್ಯದಲ್ಲಿ ಇನ್ನೇನು ರೀಚ್ ಆಗಿ ಹೋಗೋದು, ಲಾಸ್ಟಲ್ಲಿ ರೆಡ್ ಬಂದುಬಿಡ್ತದೆ. ಇವ್ರು ನೋಡಿದ ತಕ್ಷಣ ಇದೇ ಮಿಕಾ ಸಿಕ್ಬಿಡ್ತು ಅಂತ ಅಂದ್ಬಿಟ್ಟು ಪಾಪ. ಅಂಥದ್ನೆಲ್ಲನೂ ಸಣ್ಣ 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 ಆಗ್ತಾವಲ್ಲ, ಅವು ನಮ್ಗೆ ಅನ್ಯಾಯ ಮಾಡಿಬಿಟ್ರಲ್ಲ ಇವರು. 500 ರೂಪಾಯಿ ಅಂದ್ರೆ ಏನು, ಇಟ್ ಈಸ್ ನಾಟ್ ಎನ್ ಆರ್ಡಿನರಿ. ಇದು ಅವ್ನು ದುಡಿಕೋಯ್ತಾ ಇರೋದೆ ದಿವಸಕ್ಕೆ 500 ರೂಪಾಯಿ ಅಲ್ಲಿಗೆ, ಅದೇ ಹೊಟ್ಟೋಗ್ಬಿಟ್ಟಾಗ ಅವತ್ತಿನ ಇಡೀ ಅವನ ಜೀವನನೇ ಹೊಟ್ಟೋಗ್ಬಿಡ್ತದೆ. ಕರೆಕ್ಟ್. ಇದನ್ನೆಲ್ಲ ಯೋಚನೆ ಮಾಡಬೇಕಲ್ಲ ನಾವು, ಫೈನ್ ಕಲೆಕ್ಷನ್ ಮಾಡ್ಬೇಕಂತ ಸಮಯದಲ್ಲಿ. ಆ ಕಾರಣಕ್ಕೆ ಇಂಥವೆಲ್ಲ ನಡೀತವೆ ಸರ್ ಸಾಮಾನ್ಯವಾಗಿ. ಸರ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ನಾವು ವಿಷಯಕ್ಕೆ ಬರೋದಾದರೆ, ನೀವು ಒಂದು ಅಂದರೆ ನಿಮ್ಮ ಕರಿಯರ್ನ ಮೊದಲನೇ ಭಾಗದಲ್ಲಿ ನಡೆದಂಥ ಒಂದು ಕೇಸ್ ಬಗ್ಗೆ ತಾವು ಹೇಳಕ್ಕೆ ಹೊರಟಿದ್ರಿ. ಸೊ ಅದ್ರ ಬಗ್ಗೆ ಹೇಳಿ ಸರ್, ಅದು ಯಾವ ಥರ ಅದನ್ನು ನೀವು ಪತ್ತೆ ಮಾಡಿದ್ರಿ ಅಂದ್ರೆ, ಟೀತಿಂಗ್ ಪ್ರಾಬ್ಲಮ್ಸ್ ಅಂತಾರಲ್ಲ, ಅಂತಂದರೆ ಹೊಸದಾಗಿ ಶುರು ಮಾಡಬೇಕಾದ್ರೆ ಬೇರೆದೇ ಪ್ರಾಬ್ಲಮ್ಗಳಿರ್ತವೆ, ಯಾಕಂದರೆ ಅನುಭವದ ಕೊರತೆ ಇರುತ್ತೆ, ಮಾರ್ಗದರ್ಶನದ ಕೊರತೆನೂ ಕೆಲವೊಂದ್ಸಲ ಇರಬಹುದು. ಸೊ ಏನು ಸರ್ ಅದು ಆ್ಯಕ್ಚುಲಿ ಕೇಸ್? ಸರ್ ಏನಿಲ್ಲ, ನಾವು ನಾನು ಮಾದೇವಪುರದೊಳಗಡೆ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ, ಅದಾದಮೇಲೆ ಮತ್ತೆ ರೆಗ್ಯುಲರ್ ಸಬ್ ಇನ್ಸ್ಪೆಕ್ಟರ್ ಅಲ್ಲೇ ಇದ್ದೆ ನಾನು. ಆ ಸಮಯದಲ್ಲಿ ನಮ್ಮಲ್ಲಿ ಒಂದು ಯಾವ ಇಯರ್ ಸರ್ ಇದು ಅಂದರೆ 1994 ಜುಲೈ ಮತ್ತು ಆಗಸ್ಟ್ ತಿಂಗಳಿದು. ಜುಲೈ ಆಗಸ್ಟ್ ಎಂಡಿಂಗಲ್ಲಿ ಲಾಸ್ಟಲ್ಲಿ 27-28 ತಾರೀಕು ನಡೆದಿತ್ತದು. ನಮ್ಮ ಜೂರಿ ಶಿಕ್ಷಣದಲ್ಲಿ ನಡೆದಿರಲಿಲ್ಲ ಅದು, ಅದು HAL ಪೊಲೀಸ್ ಸ್ಟೇಷನಲ್ಲಿ ನಡೆದಿತ್ತಲ್ಲಿ ಕೇಸ್. ಅದು ಅಲ್ಲಿ ಶಿವಶಂಕರ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು, ಅವರು ತೀರ್ಕೊಬಿಟ್ರು ಪಾಪ, ಒಳ್ಳೆ ಆಫೀಸರ್ ಅವರು, KR ಪುರಮಲ್ಲೂ ಇದ್ದರು, ಅದಾದಮೇಲೆ ಅಲ್ಲಿಗೆ ಬಂದರು, ಅವ್ರು ತೀರ್ಕೊಬಿಟ್ರು.
ಅಲ್ಲಿ ಒಂದು ಅವಾಗೆಲ್ಲ ಆ ಭಾಗ ಹೇಗಾಗಿತ್ತು ಅಂದರೆ ಬರೀ ನೀಲಗಿರಿ ತೋಪು ಸರ್. ಈಗ ಐ ಟಿ ಸಿಟಿ ಆಗೋಗ್ಬಿಟ್ಟಿದೆ, ಒಂಥರ ಸಿಂಗ್ಪುರ್ ಇದ್ದಂಗೆ ಆಗ್ಬಿಟ್ಟಿದೆ ಜಾಗ ಅಲ್ಲ, ಬರೀ ನೀಲಗಿರಿ ಕಾಲ್ದಾರಿ ರಸ್ತೆ, 1-20-20 ಮನೆಗಳು. ಯಾಕೆಂದರೆ ಇಂಡಸ್ಟ್ರೀಸ್ಗಳಿದ್ದವು ಅಲ್ಲೆಲ್ಲ, ಆ ಇಂಡಸ್ಟ್ರಿಗಳು ಅಲ್ಲೆಲ್ಲ ಇದ್ದುದರಿಂದ ಏನಾಗಿತ್ತು, ಅಲ್ಲೆಲ್ಲ 1-20-20 ಮನೆಗಳು, ಆ ಸಣ್ಣ ಸಣ್ಣ 5-6 ಮನೆಗಳು ಕಟ್ಟಿ ಕಟ್ಟಿ ಬಾಡಿಗೆಗಳು ಕೊಟ್ಟಿರ್ತಕ್ಕಂಥದ್ದೆಲ್ಲ ಇತ್ತು ಆ ಭಾಗದಲ್ಲಿ. ಅವಾಗ ನಮ್ಮಲ್ಲಿ ಒಂದು ಸ್ಟೀಲ್ ಸ್ಟೂಪ್ಸ್ ಆಫ್ ಇಂಡಿಯಾ ಅಂತೇಳಿ ಮಾದೇವಪುರ ಕಮಾನಿ ಅಂತ ಒಂದು ಫ್ಯಾಕ್ಟ್ರಿ ಇತ್ತು. ಅಲ್ಲಿಗೆ ಅಲ್ಲಿ ಒಂದು ಒಂದೇನೋ ಸ್ಟ್ರೈಕ್ ನಡೀತಾ ಇದೆ ಅಂತೇಳಿ, ಹುಡುಗರುಗಳು ಇದು ಮಾಡ್ತಾ ಇದ್ದಾರೆ ಅಂತೇಳಿ ಮೆಸೇಜ್ ಬಂತು. ನಾವು ಹೋಗ್ತಾ ಇದ್ವಿ. ಸರಿ, ಯಾವ ಫ್ಯಾಕ್ಟ್ರಿನಲ್ಲಿ ಸರ್? ಅಂದರೆ ಕಮಾನಿ, ನಾವು ಹೋಗ್ತಾ ಇದ್ದದ್ದು ಸ್ಟೀಲ್ ಟ್ಯೂಬ್ಸ್ ಆಫ್ ಇಂಡಿಯಾ ಅಂತ. ಸ್ಟೀಲ್ ಟ್ಯೂಬ್ಸ್ ಆಫ್ ಇಂಡಿಯಾ, ಸ್ಟೀಲ್ ಟ್ಯೂಬ್ಸ್ ಅಂದ್ರೆ ಟ್ಯೂಬ್ಸ್ ಮಾಡ್ತಾರಲ್ಲ ಅದರಲ್ಲಿ, ಆ ಫ್ಯಾಕ್ಟ್ರಿನಲ್ಲಿ ಅಲ್ಲಿ ಏನೋ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂತು. ನಾವು ಹೋಗ್ತಾ ಇದ್ವಿ, ಹೋಗ್ತಾ ಇರ್ಬೇಕಾದಾಗ ಏನಾಯ್ತು, ಅಷ್ಟೊತ್ತಿಗೆ ಒಂದು ಕಮಾನಿ ಅಂತ ಒಂದು ಫ್ಯಾಕ್ಟ್ರಿ ಇತ್ತು. ಕಮಾನಿ ದಟ್ ಈಸ್ ಎ ಫೇಮಸ್ ಬ್ಲೇಡ್ ಫ್ಯಾಕ್ಟ್ರಿ, ಬ್ಲೇಡ್ ಮಾಡುವ. ಆ ಕಾಲದಲ್ಲಿ ಬಹಳ ಫೇಮಸ್ ಬ್ಲೇಡ್ ಮಾಡುವಂತದ್ದು. ಗಡ್ಡ ಬಂದಿರಲಿಲ್ಲ, ಹೌದೌದು, ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ಅಂತ ಕಾಣಿಸ್ತಿದ್ರು. ತುಂಬಾ ಕಮಾನಿ ಅಂತ ಅನ್ಬಿಟ್ಟು ಅಂತ ನಾವು ನೋಡಿದೀವಿ ಅದನ್ನ. ಒಳ್ಳೆ ಬ್ಲೇಡ್ ಫ್ಯಾಕ್ಟ್ರಿ ಇತ್ತದು. ಆ ಫ್ಯಾಕ್ಟ್ರಿನಲ್ಲಿ ಅಷ್ಟೊತ್ತಕ್ಕಾಗಲೇ ಇದೆ ಇವ್ರ ಮುಷ್ಕರಗಳಾಗಿ ಬೇರೆ ಬೇರೆ ಕಾರಣಕ್ಕೆಲ್ಲ ಮುಚ್ಚೋಗ್ಬಿಟ್ಟಿತ್ತದು. ಅಂದರೆ ಆರ್ಲಿ ಮುಚ್ಚಿ ಒಂದೂವರೆ ವರ್ಷನೋ ಒಂದು ವರ್ಷನೋ 6 ಆಗಿತ್ತು. ಸ್ವಲ್ಪ ಮೇಂಟೆನೆನ್ಸ್ ಆಫೀಸರ್ಸ್ ಅಲ್ಲಿದ್ದರು, ಒಬ್ಬರು ಇಂಜಿನಿಯರ್ಗಳು ಮತ್ತು ಒಂದು 3-4 ಜನ ಮೇಂಟೆನೆನ್ಸ್ ಇರಬೇಕಲ್ಲ ಅಂಥವ್ರು ಮಾತ್ರ ಇದ್ದರು. ಫುಲ್ ಫ್ಯಾಕ್ಟ್ರಿ ಕ್ಲೋಸ್ ಆಗಿತ್ತು. ಅಲ್ಲಿ ಹೋಗ್ತಾ ಇರಬೇಕಾದಾಗ ನಾವು ಅಲ್ಲಿ ಬಂದ ತಕ್ಷಣ ಸಾರ್ ಸಾರ್ ಸರ್ ಅಂತ ಬಂದ್ರಲ್ಲಿ ಕಮಾನಿ ಫ್ಯಾಕ್ಟ್ರಿಯಿಂದ ಈಚೆ ಗೇಟ್ ಹತ್ರ ನಿಂತಿದ್ದು ವರ್ಕರ್ಸು. ಏನಪ್ಪ ಏನು ಸಮಾಚಾರ ಏನು ಸಾರ್? ನಮಗೆ ನೋಡಿ ಸರ್, ಅಲ್ಲಿ ಮಲ್ಲೇಶ್ಪಾಳ್ಯದಲ್ಲಿ ಒಂದು ಯಾರೋ ತಾಯಿ ಮತ್ತು ಮಗಳು ಮರ್ಡರ್ ಆಗೋಗ್ಬಿಟ್ಟಿತ್ತಲ್ಲ ಸರ್, ಆ ಕೇಸಲ್ಲಿ ನಮ್ಮನ್ನು ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ ಸರ್. ನಮ್ಮನ್ನು ಕಾರ್ತಿಕೇಯನಿದಾರಲ್ಲ ಸರ್, ಅವ್ರ ಫ್ಯಾಮಿಲಿದೇ ಆಗೋಗ್ಬಿಟ್ಟಿರೋದು, ಅವ್ರದ್ದು ಹೆಂಡ್ತಿನೇ ಮತ್ತು ಮಗಳೇ ಮರ್ಡರ್ ಆಗ್ಬಿಟ್ಟಿರೋದು. ನಾವೇನು ಸರ್, ನಾವು ಇವ್ರ ಫ್ರೆಂಡ್ ಅಷ್ಟೇ ಸರ್, ಇನ್ನೇನಿಲ್ಲ. ಅವರು ಇವ್ರು ಹೇಗೆ ಏನು ಏನಕ್ಕೋ ಅವ್ನು ಕರೆದಿರ್ತಾರೆ ಅವರು. ಅಂದರೆ ಏನೋ ಒಂದು ಕಾರಣ ಇರ್ತದೆ ಅಲ್ಲಿ ವಿಚಾರಣೆ ಮಾಡಿದಾಗ, ಇಲ್ಲ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ರು, ಇಲ್ಲ ಎಲ್ಲ ಪಿಚ್ಚರ್ಗೆ ಹೋಗಿದ್ರು, ಇಲ್ಲ ಇವ್ರ ಜೊತೆ ಕಾರ್ತಿಕೇಯನ ಜೊತೆ ಇನ್ನೆಲ್ಲರೂ ಹೋಗಿದ್ರು, ಏನೋ ಒಂದು ಇರ್ತದೆ. ಅಷ್ಟು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಾನು ಅಪರಾಧ ಮಾಡಿಲ್ಲ ಅಂದರೆ ನಾನು ಯಾಕೆ ಎದುರ್ಕೊಕ್ಕೆ ಹೋಗ್ಬೇಕು? ಎಂದು ಎದುರುಕೊಳಕ್ಕೆ ಹೋಗ್ಬಾರ್ದು. ಪೊಲೀಸರು ಯಾವ ಕಾರಣಕ್ಕೂ ಅವ್ರನ್ನ ಶಿಕ್ಷಕ್ಕೂ ಹೋಗಲ್ರು, ಮಾಡೋದಿಲ್ಲ. ನಮಗೇನು ಮುಂದಿನ ವಿಚಾರಣೆಗೆ ಏನಾದರೂ ಇವ್ರ ಇನ್ಫಾರ್ಮೇಷನ್ ಬೇಕಂತ ಹಲವಾರು ಜನನ ನಾವು ಎನ್ಕ್ವೈರಿ ಮಾಡಬೇಕಾಯ್ತದೆ. ಅದಕ್ಕೆ ಭಯ ಬಿಡುವಂಥದ್ದು ಅವಶ್ಯಕತೆ ಅಲ್ಲ. ಒಂದು ಸಾರಿ ನಾನು ತಪ್ಪು ಮಾಡಿಲ್ಲ, ಯಾರು ಬೇಕಾದರೂ ಕರೀಲಿ, ಅದು ಬೇರೆ ವಿಚಾರ. ಅಂದರೆ ಅಷ್ಟು ವೈಬ್ರೇಟ್ ಆಗುವಂಥ ಅವಶ್ಯಕತೆ ಇಲ್ಲ. ಸರಿ, ಬಂದರು. ಬಂದಾದಮೇಲೆ ಹೌದಾ, ಅದಾಗಿ ಆಲ್ಮೋಸ್ಟ್ ಒಂದು 5-6 ದಿವಸ ಆಗಿತ್ತು ಅಲ್ಲಿ ಇದರೊಳಗಡೆ. ಹೌದಲ್ಲ, ನಾವು ಹೋಗಿದ್ದೋ ಅಂದರೆ ಆ ಕೇಸ್ ನಡೆದಿತ್ತಲ್ಲ, ಹೋಗಿದ್ದೋ ನಾವು ಅಲ್ಲಿ ನೋಡಿಕೊಂಡೆಲ್ಲ ಬಂದಿದ್ವಿ. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು, ಇದೆಲ್ಲ ನಡೀತಾ ಇತ್ತು. ಆಮೇಲೆ 4-5 ದಿವಸ ಆದಮೇಲೂ ಏನೂ ಅಲ್ಲಿ ಪತ್ತೆ ಆಗಿರಲಿಲ್ಲ ಆ ಕೇಸದು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು, ಸರ್ ಸರ್ ಒಂದು ನಿಮಿಷ ಸರ್, ಈಗ ಅಲ್ಲಿ ಕಾರ್ತಿಕೇಯನ್ ಅಂದ್ರೆ ಯಾರು ಮತ್ತೆ ಏನಾಗಿತ್ತು ಸರ್? ಅದೇ ಕಾರ್ತಿಕೇಯನ್ ಕಮಾನಿ ಫ್ಯಾಕ್ಟ್ರಿ ಒಳಗಡೆ ಇಂಜಿನಿಯರ್, ಅವರು ಇಂಜಿನಿಯರ್ ಒಬ್ಬರು ಇಂಜಿನಿಯರ್ ಇದ್ರು ಅವರು ಈ ಕಮಾನಿ ಫ್ಯಾಕ್ಟ್ರಿ ಬ್ಲೇಡ್ ಫ್ಯಾಕ್ಟ್ರಿನಲ್ಲಿ. ಅವ್ರ ಫ್ರೆಂಡ್ಸ್ ಇವರು, ಅವ್ರ ಮನೆಯಲ್ಲ ಅಲ್ಲಿ ಮರ್ಡರ್ ಆಗಿದ್ದು. ಅವ್ರ ಮನೆಯಲ್ಲಿ 2 ಮರ್ಡರ್ ಆಗಿತ್ತು. ಅವರು ತಾಯಿ ಹೆಂಡತಿ ಮತ್ತು ಮಗಳದ್ದು ಇಬ್ಬರದೂನುವೆ. ಹೇಗಾಗಿತ್ತು ಅಂತಂದರೆ, ನಾವು ಹೇಳಿದ್ರಿ ಈಗ ಏನ್ಬಿಟ್ಟು ಅಂತ, ಆಯಿತು ಹೋಗ್ಬಿಟ್ಟು ಬನ್ನಿ ವಿಚಾರ ಮಾಡ್ಕೊಂಡು ಬನ್ನಿ ಅಂತಂದರು. ಆಮೇಲೆ ನಾವೆಲ್ಲ ಸ್ಟೀಪ್ದು ಇದೆಲ್ಲ ಬಂದು ಅಲ್ಲಿ ನೋಡಿದ್ವಿ, ಏನು ಸ್ಟ್ರೈಕ್ ಏನಿರಲಿಲ್ಲ. ಒಂದು ಸ್ವಲ್ಪ ಏನೋ ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ಗಳು ಕೊಡೋದಕ್ಕೇನೋ, ಒಂದು ಸ್ವಲ್ಪ ಓಟಿ ಕೊಡೋದಕ್ಕೆ ಏನೋ ಪ್ರಾಬ್ಲಮ್ ಮಾಡ್ತಾಯಿದ್ರಂತ ಅದೆಲ್ಲ ಮಾತಾಡ್ಬಿಟ್ಟು ನಾವು ಬಂದು ಬರ್ತಾಯಿದ್ವಿ. ಬಂದಾದಮೇಲೆ ನಮಗೆ ನೋಡಿ, ಆ ಕೇಸ್ ಇದೆ, ಆ ಕೇಸ್ನ ನೀವು ಒಂದು ಸ್ವಲ್ಪ ಪತ್ತೆ ಮಾಡಿ, ಎಲ್ಲ ಪ್ರೊಬೇಷನರ್ಗಳಿದ್ದೀರಿ, ನೀವೆಲ್ಲ ಓಡಾಡ್ಕೊಂಡು ಕೇಸ್ ಪತ್ತೆ ಮಾಡಿ, ಅದು ಇದು ಎಂತ ಎಲ್ಲ ಹೇಳಿದ್ರು. ಅವಾಗೆಲ್ಲ ನಮ್ಗೆ ACP ನಟರಾಜ್ ಅಂತ ಇದ್ದರು, ತೀರ್ಕೊಬಿಟ್ರು ಅವರು. ಅವರು ಹಲಸೂರಿಗೆ ಬರ್ತಾ ಇತ್ತು ಅವಾಗ ಸಬ್ ಡಿವಿಷನ್ ಅದು. ಆಯಿತು ಅಂತೇಳಿ ಯಾವಾಗ ಶಿವಶಂಕರ್ ಇದ್ದರು, ಶಿವಶಂಕರ್ ಹತ್ರ ಎಲ್ಲ ಹೋಗಿ ಎಲ್ಲ ಮಾತಾಡಿಕೊಂಡು ಎಲ್ಲ ಓದ್ವಿ ನಾವು. ಏನು ಮೇಶ್ ಇದು, ತಲೆನೋವಪ್ಪ, ಏನಿದು ಇಷ್ಟೊಂದು ಜನ ಆಫೀಸರ್ ಕೇಳ್ತಾವ್ರೆ, ಎಲ್ಲಿ ಅಂತ ಗೊತ್ತಾಗ್ತಾನೇ ಇಲ್ಲ, ಏನಿದು ಏನು ಸಮಾಚಾರ, ಕೇಸ ಹಿಂದೆ ತಳಬಿಡನೇ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ ನೋಡಿ ಇಷ್ಟು ಚೆನ್ನಾಗಿ ಕರ್ಕೊಂಡ್ಬಂದು ಕೂರಿಸಿದ್ದೀವಿ, ಏನು ಹೇಳಲ್ರು ಹಾಗೆ ಹೀಗೆ, ಏನು ಯಾರು ಮಾಡೋರು ಅಂತಲೇ ಗೊತ್ತಾ. ಅದ್ರ ಕಗ್ದಾಸ್ಪುರ ಬರುತ್ತೆ, ಒಂದು ಲೈನ್ ಬರುತ್ತೆ ರೈಲ್ವೆ ಹಳಿ ಸೇಲಂಗೆ ಹೋಗುತ್ತದು, ಆ ಮಧ್ಯದಲ್ಲಿ ಆ ಎಡಗಡೆನೂ ನೀಲಗಿರಿ ತೋಪು, ಬಲಗಡೆನೂ ನೀಲಗಿರಿ ತೋಪುಗಳು, ಇವಾಗೆಲ್ಲ ಭಯಂಕರ. ಅಲ್ಲಿ ಸಣ್ಣದೊಂದು ಹ್ಯಾಮ್ಲೆಟ್ ಇತ್ತು ಅಷ್ಟೇ ಕಗ್ದಾಸ್ಪುರ. ಈ ಕಡೆ ಏನಾಯಣಪುರ ಅಂತ ಇನ್ನೊಂದು ಅವ್ರ ಹ್ಯಾಮ್ಲೆಟ್ ಇತ್ತು. ಆ ಕಡೆ ಏನೋ ನನಸಂದ್ರಪಳ್ಳಿ ಆ ಕಡೆ ಸೈಡ್ ಹೋಗ್ಬೇಕಾದಾಗ ಒಂಚೂರು ಇತ್ತು ಅಷ್ಟೇ, ಸಣ್ಣ ಸಣ್ಣ ಪಾಕೆಟ್ ಆಗ DRDO ಆ ಕಡೆ ಸೈಡ್ ಇತ್ತು. ಆಮೇಲೆ ಒಂದು ಚಿನ್ನಪ್ಪಳ್ಳಿ ಪಕ್ಕದಲ್ಲಿ ಆ ಕಡೆ ಸೈಡ್ ಇತ್ತು. ಒಂದು ಚಿನ್ನಪ್ಪಳ್ಳಿ ಅಂತ ನಮ್ಮ ಏರಿಯಾಗೆ ಬರೋದು ಮಾದೇಪುರಕ್ಕೆ, ಅದ್ರ ಪಕ್ಕದಲ್ಲಿ ಆಗಿತ್ತು ಅದು ಆ ಕಡೆ ಸೈಡು. ಆಮೇಲೆ ಸರಿ ಅಂದ್ಬಿಟ್ಟು ನಾವು ಓದ್ವಿ, ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ಅವತ್ತು ಶಿವಶಂಕರ್ ಹತ್ರ. ಯಾರು ಸೀನಿಯರ್ ಇನ್ಸ್ಪೆಕ್ಟರ್ ಅಷ್ಟೊತ್ತು ಕಾಲೇಜ್ 79 ಬ್ಯಾಚ್ ಅವರು, ಅವ್ರಿಗೆ ನಾವು ಹೆಂಗೆ, ನಾವೆಲ್ಲ 90 ಬ್ಯಾಚು, ತುಂಬ ಸೀನಿಯರ್ ಅವ್ರಿಗೆ. ಅವ್ರಿಗೊಂಥರ ಮುಜುಗರ, ಸರ್ ಏನಾದ್ರು ನಾವು ಒಂದ್ಸರಿ ಸಹಾಯ ಏನಾರು ಮಾಡಬೇಕಾ ಸರ್, ಏನಾದರೂ ಇದ್ರೆ ಹೇಳಿ ಸರ್, ನಾವು ಈ ಕೇಸಲ್ಲಿ ಮಾಡ್ತೀವಿ, ಸಾಹೇಬ್ರೇನು ಹೇಳಿದ್ರು ಹೋಗಿ ನೋಡಿ ಅಲ್ಲಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ ಸರ್ ಅಂತ ಹೇಳಿ. ಹೌದಾ,
ಏನಪ್ಪ ಏನು ಮಾಡ್ತೀರಾಯ ಈ ಕೇಸಲ್ಲಿ, ನನಗೂ ತಲೆ ಕೆಟ್ಟೋಗ್ಬಿಟ್ಟಿದೆ, ನಮ್ಮ ಮನೆಗೆ ಹೋಗಲಿಲ್ಲ ನಾಲ್ಕೈದು ದಿವಸದಿಂದನು, ಎಲ್ಲ ಇಲ್ಲೇ ನೋಡು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ಅಂತೇಳಿ ಶರ್ಟು ಪ್ಯಾಂಟ್ ಎಲ್ಲ ತೋರಿಸಿದ್ರು, ಹೋಗಿಲ್ಲ ನೋಡಿ ಎಲ್ಲ ಇಲ್ಲೇ ಇದ್ದೀನಿ ಅಂತ ಅಂದ್ಬಿಟ್ಟು ತೋರಿಸಿದ್ರು. ಆಮೇಲೆ ನಾವು ಅವ್ರಿಗೆ ಆಮೇಲೆ ಆಯಿತು ಸರ್ ನಾವು ಸಹಾಯ ಮಾಡ್ತೀವಿ ಸರ್, ಏನು ಎ ಸಿ ಪಿ ಹೇಳಿದಾರಲ್ಲ ಸರ್ ಒಂದು ಮಾತು, ಹಾಂ ಆಯಿತು ಬನ್ನಿ ಏನು ಮಾಡಿ ಅಂತ. ಆಮೇಲೆ ಎಲ್ಲ ಆಯಿತು ತಿಳ್ಕೊಂಡಿದ್ವಿ ಎಷ್ಟೊತ್ತಿಗಾಗಲೇ ಕೇಸ್ನೆಲ್ಲನೂ. ಅಲ್ಲಿ ಕಾರ್ತಿ ಆಮೇಲೆ ಅವನಿಗೆ ಮೂರು ಜನ ಮಕ್ಕಳು, ಆ್ಯಕ್ಚುಲಿ ನಾಲ್ಕು ಜನ ಮಕ್ಕಳಿದ್ರು, ಒಂದು ಮಗ ಏನಾದ ಅಂತ ಹೇಳ್ತೀನಿ ನಾನು. ಕಾರ್ತಿಕೇಯನ ಹೆಂಡತಿ, ಅವಳ ಹೆಂಡತಿ ಹೆಸರು ಬಂದು ಅಂಬಿಕಾ ಅಂದ್ಬಿಟ್ಟು ಅಂತ, ಯಾರು ಈ ಕಾರ್ತಿಕೇಯನ ಹೆಂಡತಿ ಹೆಸರು. ಇನ್ನೊಬ್ಳು ಮಗಳು ಇದ್ದಾಳಲ್ಲ ಅವತ್ತಿದ್ಲು, ಅವಳು ಸೆಕೆಂಡ್ ಇಯರ್ ಪಿ ಸಿ ಪಾಸ್ ಆಗಿತ್ತಾಗ ಅವಳಿಗೆ, ಆಗ ಅವಳ ಹೆಸರು ಸುಗಂಧಿ ಅಂತ. ಆಮೇಲೆ ಇನ್ನು ಹುಡುಗ ಯಾರು ಒಬ್ಬ ಬ್ಲೈಂಡ್ ಇದ್ದ ಹುಡುಗ, ಮಗ ಅವನು ಶಿವಸುಂದರಂ ಅಂತ, ಬ್ಲೈಂಡ್ ಇದ್ದ ಅವನು. ಇಷ್ಟು ಜನ ಅವ್ರ ಫ್ಯಾಮಿಲಿ ಅಂದರೆ ಒಂದು ಹುಡುಗ ಹುಡುಗಿ ಮತ್ತು ಅವರ ಹೆಂಡತಿ ಮತ್ತು ಕಾರ್ತಿಕೇಯನು, ನಾಲ್ಕು ಜನ ನಾಲ್ಕು ಜನ. ಅದರಲ್ಲಿ ಈ ಇಬ್ಬರು ಮರ್ಡರ್ ಆಗಿಬಿಟ್ಟಿದ್ರು. ಆಗ ಭಾಳ ತುಂಬ ಜನ ಅಂದರೆ ಅವ್ರಿಗೂ ಭಾಳ ದೊಡ್ಡ ರಿಲೇಷನ್ ಇದೆಲ್ಲ ಇತ್ತು ಇದು. ಬಟ್ ಇವನು ಬಂದು, ಕಾರ್ತಿಕೇಯನ್ ಬಂದು ಮಲಯಾಳಿ, ಇವನು ಲವ್ ಮ್ಯಾರೇಜ್ ಮಾಡ್ಕೊಬಿಟ್ಟಿದ್ದ ಯಾರು ಈ ಇದ್ರವಳನ್ನ, ಯಾರು ಆಂಧ್ರ ಪ್ರದೇಶ ಇದೆಯಲ್ಲ ಆಂಧ್ರ ಪ್ರದೇಶ ಕಡೆಯವರು, ಗುತ್ತಿ ಕಡೆಯವರು ಅವರು, ಅಲ್ಲಿ ಅವ್ರನ್ನ ಒಬ್ಬನ್ನ ಇವರು ಮದುವೆ ಮಾಡಿಕೊಂಡು ಲವ್ ಮಾಡಿ ಮದುವೆ ಮಾಡ್ಕೊಬಿಟ್ಟಿದ್ದ ಆ ಕಾಲದಲ್ಲಿ ಅವರು. ಅವಳು ಅಮ್ಮ ತೆಲುಗು ಎಲ್ಲ ಮಾತಾಡುವಂಥದ್ದು, ಮತ್ತು ಅವರೆಲ್ಲ ಆ ಭಾಷೆ ಎಲ್ಲ ಮಾತಾಡುವಂಥದ್ದು, ಚೆನ್ನಾಗಿದ್ರು ಫ್ಯಾಮಿಲಿ ಎಲ್ಲ. ಆದಮೇಲೆ ಸರಿ ಆಯಿತು, ನಾವೆಲ್ಲ ರೈಟ್ರ ಹತ್ರ ಹೋದ್ವಿ, ಏನಾಯಿತು ಏನು ಕೇಸು ಏನು ಅಂತೇಳಿ ಅವರೆಲ್ಲ ಡಾಕ್ಯುಮೆಂಟೇಷನ್ ಮಾಡೋದು, ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ಗಳು ಮಾಡೋದು, ಅವೆಲ್ಲ ಮಾಜಾರ್ ಮಾಡೋದು, ಮತ್ತು ಬಟ್ಟೆ ರಕ್ತದ ಬಟ್ಟೆ ಅದು ಇದು ಬಿಟ್ಟರೆ ಬೇರೆ ಏನೂ ಹಾಗೇ ಇಲ್ಲ ಅಲ್ಲಿ ಪೂರ. ಆಮೇಲೆ ನಾವು ಪ್ರತಿಯೊಂದೂ ಎಲ್ಲ ಪೂರ್ತಿ ಎಲ್ಲನೂ ಎಲ್ಲ ಸೀಸ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮಾಡಿದರು. ಅಲ್ಲಿ ಒಂದು ಎವಿಡೆನ್ಸ್ ಹೆಂಗೆ ನಮ್ಗೆ ಅಲ್ಲಿ ಪತ್ತೆ ಮಾಡ್ಕೊ ಆಯಿತು ಅಂತ ಅಂದರೆ, ಅವತ್ತೊಂದು ದಿವಸ ನಾವು ಮರ್ಡರ್ ಆಗಿತ್ತಲ್ಲ, ಇಂದು ಒಂದು ಐದಾರು ದಿವ್ಸಕ್ಕೆ ಮೊದಲೇ ಮರ್ಡರ್ ಆಗಿತ್ತಲ್ಲ, ಐದಾರು ದಿವ್ಸಕ್ಕೆ ಮರ್ಡರ್ ಆದ ದಿವಸ ಸ್ವಲ್ಪ ಲೇಟಾಗಿ ಹೋಗಿದ್ವಿ ನಾವು. ಆ ಹೋಗ್ಬೇಕಾದಾಗ ಏನಾಗಿತ್ತು, ಈ ಕಳೆದ ಮರ್ಡರ್ ಮಾಡಿದಾರಲ್ಲ, ಮರ್ಡರ್ ಮಾಡಿದವ್ರು ಏನು ಮಾಡಿದ್ದಾರೆ, ಇವ್ರನ್ನ ಚಾಕು ತೊಗೊಂಡು ಚುಚ್ಚಿಲ್ಲ ಅವ್ರನ್ನ, ಇಲ್ಲ ಏನೂ ಮಾಡಿಲ್ಲ ಅವ್ರಿಗೆ, ಸ್ಟ್ರ್ಯಾಂಗ್ಯುಲೇಷನ್ ಮಾಡವ್ರೆ. ಅಂದರೆ ಇವ್ರು ಏನು ಮಾಡಿದ್ದಾರೆ, ಅವ್ರನ್ನ ಇದಕ್ಕೆ ಹಾಕಿ ಮೇಲೆ ಫ್ಯಾನ್ದು ಇದು ಬರುತ್ತಲ್ಲ ಅದಕ್ಕೆ ಹಾಕಿ ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಎಳೆದ್ಬಿಟ್ಟು ನೇಣಾಕೊಂಡಿದ್ದಾರೆ ಅಂತೇಳಿ ಮಾಡೋಣ ಪ್ಲ್ಯಾನ್ ಮಾಡ್ಕೋಗವ್ರೆ. ಆಮೇಲೆ ಈ ಹುಡುಗಿಗೆ ಒಂದು ಸ್ವಲ್ಪ ಹೀಟಲ್ಲಿತ್ತು ಕಿಟಕಿ ರೈಟ್ ಸೈಡ್ ಇದೆ, ಒಂದು ಸಣ್ಣದೊಂದು ಗೋಡೆ ಇತ್ತು ಅಂದರೆ ಕಿಚನ್ಗೂ ಮತ್ತು ಇದು ಮಧ್ಯದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ರು ಅವರು, ಈಗ ಏನಾದ್ರು ಇದನ್ನು ಬ್ರೇಕ್ಫಾಸ್ಟ್ ಇದೆಲ್ಲ ಇದು ಮಾಡೋಕ್ಕೋಸ್ಕರ ಅಂತಾದ್ರ ಪಕ್ಕದಲ್ಲಿ ಮೇಲ್ಗಡೆ ವೆಂಟಿಲೇಷನ್ ಒಂದು ಮಾಡಿದ್ರು. ಅದರಿಂದ ಹಾಕ್ಬಿಟ್ಟು ಈ ಹುಡುಗಿಗೆ ಹಾಕ್ಬಿಟ್ಟು ಎಳೆದ್ಬಿಟ್ಟು ಹಂಗೆ ಇದೆ. ನಾವು ಇದು ಈ ಥರ ಎಲ್ಲ ಅಂದರೆ ಯಾರೋ ಬಂದು ಮಾಡಿರುವಂಥವ್ರು ಬಾರ್ಬೇರಿಯನಾಗಿ ಮಾಡಬೇಕು ಅಂತೆಲ್ಲ ಸ್ಟ್ರಾಂಗ್ಯುಲೇಷನ್ ಮಾಡಿ ಇವ್ರು ನೇಣಾಕೋಬಿಟ್ಟವ್ರೆ ಅಂತ ಸೀನ್ ಕ್ರಿಯೇಟ್ ಮಾಡ್ಬಿಟ್ಟು ಹೋಗೋಣ ಅನ್ನುವಂಥದ್ದು ಅಂತ ಕಾಣಿಸ್ತಾ ಇತ್ತು. ಮರ್ಡರ್ ಫಾರ್ ಗೇನ್ ಸರ್ ಅಂದರೆ ಅದು ನೋಡ್ತಾ ಇದ್ದಾಗಲೇ. ಆಮೇಲೆ ಮನೆಯೊಳಗೆಲ್ಲ ಹೋಗಿದ್ರಲ್ಲ, ಮನೆಯಲ್ಲೆಲ್ಲ ಎತ್ಕೊಬಿಟ್ಟಿದ್ರು, ಫುಲ್ ತುಂಬಿಟ್ಟಿದ್ರು, ಒಳಗಡೆ ಬೀರು ಎಲ್ಲ ಎಳೆದಿದ್ರು, ಪೂರಾ ಹುಡ್ಕಿಬಿಟ್ಟಿದ್ರು, ಮನೆ ಏನೂ ಬಿಟ್ಟಿರಲಿಲ್ಲ. ಅದರಲ್ಲಿ ಏನಾಗಿತ್ತು, ನಾವು ಅವತ್ತೊಂದು ದಿವಸ ಒಂದು ಈ ಬ್ಯಾಗ್ ಇತ್ತಲ್ಲ, ಒಂದು ಬ್ಯಾಗ್ ತೊಗೊಂಡು ಬಂದಿದ್ರಲ್ಲ, ಈ ಬೆಳ್ಳಿ ಸಾಮಾನು ಅಳುಗಳೆಲ್ಲ ಎತ್ಕೊಂಡಿದ್ದಾರೆ, ತಟ್ಟೆಗಳು ಅದು ಎಲ್ಲ ತೊಗೊಂಡಿದ್ದಾರಲ್ಲ, ಎಲ್ಲ ತುರ್ಕಕ್ಕೆ ಹೋದಾಗೇನೋ ಬ್ಯಾಗ್ ಹರಿದೋಗ್ಬಿಟ್ಟಿದೆ. ಒಂದು ಒಂದು ಅವ್ರ ಅಂದರೆ ಬರಬೇಕಾದಾಗಲೇ ಅದರೊಳಗಡೆಗೆ ಈ ಹಗ್ಗಗಳು ಅವರೇ ತೊಗೊಂಡು ಬಂದಿದ್ದಾರೆ, ಇದೆಲ್ಲ ತೊಗೊಂಡು ಬಂದಿದ್ದಾರೆ ಅವರೇ ಆ ಚೀಲದಲ್ಲಿ ಎಲ್ಲಾನು ಹಾಕ್ಕೊಂಡು. ಈ ಬೆಳ್ಳಿದು ಅಳ್ದು ಇದು ಹಾಕೋಕೆ ತೊಗೊಂಡು ಹೋಗ್ತಾಯಿದ್ರಲ್ಲ, ಬೆಳ್ಳಿದು ಹಾಕಿದಾಗ ಏನಾಗೋದು, ಕೆಳಗಡೆ ಬ್ಯಾಗ್ ಹರಿದೋಗ್ಬಿಡ್ತು, ಒಳಗಡೆಗೆ ಆಗಲಿಲ್ಲ. ಅವ್ರೇನು ಮಾಡಿದ್ರೆ, ಆಮೇಲೆ ಈ ಬೆಡ್ರೂಮ್ ಒಳಗಡೆ ತಲೆ ಹಾಕ್ಕೊಂಡಿರ್ತೀವಲ್ಲ ಆ ಪಿಲ್ಲೋ ಕವರ್ ತೊಗೊಂಡು ಬಂದು ಏನು ಮಾಡಿ ತುಂಬಿಕೊಂಡು ಈ ಬ್ಯಾಗ್ನಲ್ಲೇ ಬಿಸಾಕ್ಬಿಟ್ರು, ಹರಿದೋಗ್ಬಿಡ್ತಲ್ಲ ಬ್ಯಾಗ್ ಅದು ಬಿಸಾಕಿದ್ರು. ಬಿಸಾಕೆಲ್ಲ ಆದಮೇಲೆ ಎಲ್ಲ ನೋಡಿದ್ವಿ ಎಲ್ಲ ಆಯಿತು. ಅವತ್ತು ನಾವು ಹೋದಾಗ್ಲೇ ಹಂಗೆ ಬಿದ್ದಿತ್ತದು, ಅಂದರೆ ಬಿದ್ದಿರೋದು ಆ ಕಡೆ ಸೈಡಿಗೆ ಬಿದ್ದಿತ್ತು ಬ್ಯಾಗು, ಆ ಬ್ಯಾಗು. ಅವತ್ತೊಂದು ದಿವಸ ನಾವು ನನಗೆ ಅನ್ನಿಸಾಯಿತು ಅಂದರೆ ನಾನು ನೋಡ್ತಾ ಇದ್ದೆ ಆವಾಗಲೇ, ಅಂದರೆ ಅವತ್ತು ಓದ್ವಲ್ಲ ನಾವು, ಆ ಮರ್ಡರ್ ಆದದ ಒಂದು 3-4 hours ಆದಮೇಲೆ ಲೇಟಾಗಿ ಹೋಗಿದ್ವಿ ನಾವು. ಅವಾಗ ಇದು ಎಲ್ಲ ನಮ್ಗೆ ಕಾಣಿಸ್ತಾ ಇತ್ತು. ಮಾಡಾದ್ಮೇಲೆ ರೈಟ್ರಿಗೆ ಹೇಳಿದೆ ನಾನು, ನೋಡ ಅದೊಂದು ಬ್ಯಾಗ್ ಇತ್ತಲ್ಲ, ಅದು ಹರಿದೋಗಿತ್ತಲ್ಲ, ಅದೊಂಚೂರು ನೋಡಬೇಕಲ್ಲ ನಾನು ಆ ಬ್ಯಾಗ್ನ ನಾನು ಅಂದರೆ, ಸರ್ ಎಲ್ಲ ಒಟ್ಟಿಗೆ ಹಾಕಿ ಸೀಸ್ ಮಾಡಿಬಿಟ್ಟಿದ್ವಿ ಸರ್ ಅಂದರು. ಯೋ ಇಲ್ಲ ರೀ, ಅದೊಂದು ಚೂರು ನನ್ನ ಸ್ವಲ್ಪ ತೆಗಿಯಪ್ಪ ಅದ ಸರ್, ಮಾಜರ್ದಾರು ಎಲ್ಲ ಸೀಲ್ ಆಗಿಬಿಟ್ಟಿವೆ ಸರ್, ಅಲ್ಲೇ ಸೀಲ್ ಮಾಡಿಬಿಟ್ಟಿದ್ವಿ ಹಾಗೆ ಹೀಗೆ ಅಂತ. ಒಳ್ಳೆ ಕತೆ ಆಗೋಯ್ತಲ್ಲ ಇದು, ಯೋ ಮಾಜರ್ದಾರು ಅದನ್ನ ನೋಡಬೇಕಪ್ಪ, ಏನಾದ್ರು ಮಾಡ್ಯ ಮಾಡ್ಯ ಅದನ್ನು ಆ ಬ್ಯಾಗ್ನ ಅದನ್ನು ಒಂದು ಸಾರಿ ನೋಡೋಣ. ಆಯಿತು, ಎಲ್ಲ ನೋಡಿದ್ವಿ, ಎಲ್ಲ ಮಾಡಿದ್ರೆ ಬ್ಯಾಗ್ ಒಳಗಡೆ ಒಂದು ಈ ಎಲೆಕ್ಷನಲ್ಲಿದ್ದು ಪಾಂಪ್ಲೆಟ್ ಇದೆ, ಇದು ಎಲೆಕ್ಷನ್ ಪಾಂಪ್ಲೆಟ್ ಸಿಕ್ತು ಊರ್ದು. ನೋಡಿದ್ರೆ ಆಂಧ್ರ ಅದು ಎಲೆಕ್ಷನ್ ಪಾಂಪ್ಲೆಟ್ ಅದು. ಆಮೇಲೆ
ನನಗೆ ನಿಂತ್ಕೊಂಡೆ ತಕ್ಷಣ ಏನಿದು ಕತೆ, ಇದು ಆ ಪಾಂಪ್ಲೆಟ್ ಇದು, ಈ ಬ್ಯಾಗಲ್ಲಿ ಇದೆಯಲ್ಲ ಇದು. ಆಮೇಲೆ ಅವ್ರದ್ದೆಲ್ಲ ತಿಳ್ಕೊಂಡು ಆ ಆಂಧ್ರ ಯಾರು, ಈ ಅಮ್ಮ ಆಂಧ್ರ, ಕರೆಕ್ಟ್, ಈ ಪಾಂಪ್ಲೆಟ್ ಯಾಕೆ ಬಂತಿದ್ದು, ಈ ಬ್ಯಾಗ್ ಇವರೇ ತಂದು, ಅಂದರೆ ಎರಡು ನಮಗೆ ಕ್ವಶನ್ ಆಗುತ್ತೆ. ಒಂದು, ಈ ಬ್ಯಾಗ್ ಇಲ್ಲೇ ಎತ್ಕೊಂಡ್ರ, ಈ ಬ್ಯಾಗ್ನ ಅಲ್ಲಿಂದ ತಂದಿದ್ರ, ಎರಡು ನಮಗೆ ಪ್ರಾರಂಭ ಆಗುತ್ತೆ ಪ್ರಶ್ನೆ ಎಗೈನ್ ಅಲ್ಲಿ, ಅಲ್ಲಿ ಸಿಕ್ಕಿದ ತಕ್ಷಣವೇ ಅದನ್ನು ನಾವು ಬೈಫರ್ಕೇಟ್ ಮಾಡ್ಕೋಬೇಕಲ್ಲ, ವೆದರ್ ಇಟ್ ಈಸ್ ಕೇಮ್ ಫ್ರಮ್ ಇಯರ್ ಆರ್ ಆರ್ ದಿಸ್ ಈಸ್ ಅವೈಲಬಲ್ ಇಯರ್ ಅಂದ್ಬಿಟ್ಟಂತ. ಅದಾದಮೇಲೆ ಮಾಡ್ತಾ ನಮಗೆ, ನಾನು ಶಿವಶಂಕರ್ ಅವ್ರತ್ರ, ಸರ್ ಅದ್ರ ಒಳಗಡೆ ಒಂದು ಪಾಂಪ್ಲೆಟ್ ಇದೆ ಸರ್, ಅದು ಆ ಬ್ಯಾಗ್ ಒಳಗಡೆ ನೋಡಿ ಸರ್, ಅದರೊಳಗಡೆ ಆ ಬ್ಯಾಗು ಇದೆ ಅಂತ ಅಂದೆ. ಏ ತಗೋರೆ ಅಂತ ನೋಡಿದ್ರೆ, ಹೌದಲ್ಲೋ ಇದರೊಳಗಡೆ ಒಂದು ಪಾಂಪ್ಲೆಟ್ ಐತಲ್ಲೋ ಇದರೊಳಗಡೆ, ಅಂದರೆ ಅದನ್ನ ಯಾವಾಗೂ ಆ ಬ್ಯಾಗ್ ಒಳಗಡೆಗೆ ಪಾಂಪ್ಲೆಟ್ ಹಾಕಿರುವಂಥದ್ದು ಇದೆ ಅದರೊಳಗಡೆ, ಅದು ಹೆಂಗೋ ಮಿಸ್ ಆಗಿದೆ, ಅದು ಫೋಲ್ಡ್ ಆಗಿಬಿಟ್ಟು ಒಳಗಡೆಗೆ ಮಿಸ್ ಆದಂಗಿದೆ, ಇವ್ರಿಗೂ ಕಾಣಿಸಿಲ್ಲ, ಬ್ಯಾಗ್ ಇತ್ತಲ್ಲ ಸುತ್ತಿದ್ರು ಮಾಡಿಬಿಟ್ರು ಒಳಗಡೆಗೆ ನೋಡಿದ ತಕ್ಷಣವೇ. ಆಮೇಲೆ ಆಯಿತು, ಹೌದಲ್ವಾ ಉಮೇಶ್, ಇದು ಹೆಂಗಿದು, ಯಾವ ಥರ, ಏನಿದು, ಏನು ಮಾಡೋದೀಗ? ಸರಿ, ಅವರು ಅಂದರು, ಇದೇನೋ ಪಾಂಪ್ಲೆಟ್ ಇದೆ, ಒಂದು ಕೆಲಸ ಮಾಡಿ ನೀವು ಇದು ತೊಗೊಂಡೋಗಿ, ನೀವುನು ರಾಮಯ್ಯನು ಅಂತೇಳಿ ರಾಮಯ್ಯ ತೀರ್ಕೊಬಿಟ್ರು ನನ್ನ ಫ್ರೆಂಡು. ನಾವು ಮೋಟ್ರ್ ಸೈಕಲಲ್ಲಿ ಬಂದ್ವಿ, ಬಂದಾದಮೇಲೆ ಮನೆ ಹತ್ರ ಬಂದ್ವಿ ವಾಪಸ್ಸು. ಬಂದಾದಮೇಲೆ ಎಲ್ಲ ಮತ್ತೆ ಎಲ್ಲ ಮನೆ ಎಲ್ಲನೂ ರೀಎಕ್ಸಾಮಿನ್ ಮಾಡಿ ಎಲ್ಲ ಮಾಡಿದ್ವಿ. ಪಾಪ ಕಾರ್ತಿಕೇಯನು ಆ ಪಾಪ ಸುಸ್ತಾಗ್ಬಿಟ್ಟಿದ್ದಾನೆ. ಹಾಂ ಸರಿ, ಬಂದವ್ರು ಏನು ಮಾಡಿದ್ದಾರೆ, ಒಳಗಡೆಗೆ ಆ ಮನೆ ಹೆಂಗೆ ಮರ್ಡರ್ ಆಗಿದೆ ಅಂದರೆ ಎಂಟ್ರಿ ಆಗವ್ರೆ ಎಲ್ಲ ಮಾಡಿದ್ದಾರೆ. ಆ ಹುಡುಗ ಇದ್ದಾನಲ್ಲ ಶಿವಸುಂದ್ರಮ್ಮು, ಕುರುಡ ಅವನು. ಎಷ್ಟು ವರ್ಷ ಸರ್ ಅವನಿಗೆ? ಅವನಿಗೆ ಒಂದು 8 ವರ್ಷ ಆಗಿತ್ತಷ್ಟೇ, 8 ಇಯರ್ಸ್ ಅವನಿಗೆ, 8-9 ವರ್ಷ ಆಗಿರ್ಬೋದು ಸರ್. ಅದರಲ್ಲಿ ಏನಾಗಿತ್ತು, ಈ ಹುಡುಗಿ ಪಿ ಯು ಸಿ ಪಾಸ್ ಮಾಡಿದ್ಲು ಆ ಹುಡುಗಿ ಈ ಇದನ್ನು. ಅಲ್ಲಿ ಹುಡುಗಿ ಲೌರಿ ಮೆಮೋರಿಯಲ್ ಸ್ಕೂಲ್ ಅಂತ ಇದೆ, ಭಾಳ ಒಳ್ಳೆ ಸ್ಕೂಲ್ ಇತ್ತದು, ಅದರಲ್ಲಿ ಓದಿ ಅವಾಗ ತುಂಬ ಚೆನ್ನಾಗಿ ಓದಿ ಅದರಲ್ಲಿ. ಆಮೇಲೆ ಪಿ ಯು ಸಿ ಪಾಸ್ ಆಗಿ ಇದ್ರ ಕಾಲೇಜಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡಿ ಇಂದಿರಾನಗರಲ್ಲಿ ಒಂದು ಕಾಲೇಜಲ್ಲಿ ಬಂದು ಅವಳು ಪಾಸ್ ಮಾಡಿಕೊಂಡು ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಐ ಐ ಟಿ ಬರೆದು ಎಕ್ಸಾಮಿನೇಷನ್ ತೊಗೊಂಡು ಮಡ್ರಾಸ್ ಐ ಐ ಟಿನಲ್ಲಿ ಕೇಸ್ ಸಿಕ್ಕಿದ್ದಕ್ಕೆ ಇವ್ರ ಅಪ್ಪನಿಗೆ ಅಲ್ಲಿ ಎಲ್ಲ ನಿಮ್ಗೆ ಗೊತ್ತಲ್ಲ ಆಗೆಲ್ಲ ಆ ಕಾಲದಲ್ಲಿ ಸಿಕ್ಕಿಬಿಟ್ರೆ ಎಷ್ಟು ಖುಷಿ ಪಡ್ತಾರಲ್ಲ, ಅಷ್ಟು ಆ ಏರಿಯಾದಲ್ಲೆಲ್ಲ ಕರೆದು ಅದೆಲ್ಲ ಮಾಡಿದ್ರು. ಅಂದರೆ ರೀಸೆಂಟಾಗಿ ಆಗಿತ್ತು ಆ್ಯಕ್ಚುಲಿ ಅದೆಲ್ಲ, ಒಂದು 5-6-7 ದಿವಸ ಆಗಿತ್ತೇನೋ ಅಷ್ಟೇ ಇದೆಲ್ಲ ಆಗಿ. ಅದು ನಮ್ಮ ಇದಾಗಿದೆ ಆ ಕಡೆ ಸೈಡ್ ಪಕ್ಕದಲ್ಲೇ ಮೇಲ್ಗೆ ಆ ಕಡೆ ತುಂಬ ಒಳ್ಳೊಳ್ಳೆ ಜನ ಇದ್ದರು, ತುಂಬ ಒಳ್ಳೊಳ್ಳೆ ರೆಡ್ಡಿಗಳಿದ್ದರು, ಒಳ್ಳೊಳ್ಳೆ ಸಹಕಾರಗಳು ತುಂಬ ರೆಡ್ಡಿಗಳು ಅಲ್ಲೇ ಭಾಗದಲ್ಲಿ ಉಳ್ಕೊಂಡಿದ್ರು, ಅವರೆಲ್ಲ ಭಾಳ ಇದು ಮಾಡಿದ್ರು, ಅವ್ರಿಗೆಲ್ಲ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಆಮೇಲೆ ಜಾಸ್ತಿ ಮಲಯಾಳಿ ಪಾಕೆಟ್ ಅಲ್ಲಿ ಇರೋರೆಲ್ಲ, ಆಲ್ಮೋಸ್ಟ್ ಎಲ್ಲ ಮುಕ್ಕಾಲ್ಮ ಮಲಯಾಳಿಗಳೇ ಇದ್ದರು. ಆಮೇಲೆ ಸರಿ ಆಯಿತು, ಮರ್ಡರ್ ಆಗಿರೋದ್ ಬಗ್ಗೆ ಹೇಳಿ, ಮರ್ಡರ್ ಆಯ್ತು, ಮರ್ಡರ್ ಆಗಿತ್ತು, ಹೆಂಗಾಗಿತ್ತು ಅನ್ನೋದ್ ಬಗ್ಗೆ. ಅದು ಹಗ್ಗ ಬಂದಿರೋ ಒಳಗಡೆಗೆ ಒಬ್ಳು ಕಟ್ಟಿದ್ರು, ಆಮೇಲೆ ಈ ಹುಡುಗಿಗೆ ಆ ಮೇಲ್ಗಡೆಯಿಂದ ಹಾಕಿ ಎಳೆದ್ಬಿಟ್ಟು ಅಲ್ಲಿ ಕಟ್ಟಿದ್ರು. ಆಮೇಲೆ ಇವ್ರು ಬಂದವರೆಲ್ಲ ಆ ಹುಡುಗಂಗೆ ತಗೊಂಡೋಗ್ಬಿಟ್ಟು ಏನು ಮಾಡಿದ್ರೆ ಒಳಗಡೆಗೆ ಹಾಕೊಂಡು ರೂಮ್ ಕರ್ಕೊಂಡೋಗ್ಬಿಟ್ಟು ಅವನ್ನ, ಅವನಿಗೆ ಇವ್ರೇನು ಮಾಡಿದ್ರೆ ಬಂದ ತಕ್ಷಣ ಕರ್ತ್ ಪುಡಿ ಹಾಕ್ಬಿಟ್ಟವ್ರೆ, ಅಂದರೆ ಅಲ್ಲಿ ಕರ್ತ್ ಪುಡಿ ಎಲ್ಲ ಬಿದ್ದಿತ್ತಲ್ಲ, ಈ ಹುಡುಗನ ಒಳಗೆ ತಳ್ಕೊಂಡೋಗ್ಬಿಟ್ರು ರೂಮ್ ಒಳಗಡೆಗೆ ತಳ್ಕೊಂಡೋಗ್ಬಿಟ್ಟಿದ್ದಾರೆ. ತಳ್ಕೊಂಡೋಗ್ಬಿಟ್ಟು ಮುಖಕ್ಕೆ ಹಾಕಿ ತಕ್ಷಣ ಬಡ್ಕೊಬಿಟ್ಟಿದ್ದಾನೆ ಸಿಕ್ಕಾಬಟ್ಟೆ, ಕೂಗಾಟ ಮಾಡ್ಕೋ ಅವನು, ಕೂಗಾಡಿ ಏನೇನು ಮಾಡಿದ್ರೆ ಮುಚ್ಚಿಟ್ಕೊಂಡು ಅವ್ನಿಗೆ ಎದುರಿಸಿ ಅವನಿಗೇನು ಮಾಡೋಕೆ ಹೋಗಲಿಲ್ಲ, ಸ್ಟ್ರಾಂಗ್ಲೇಟ್ ಮಾಡು ಸಾಯಿಸಿಗಿಸಕ್ಕೇನು ಹೋಗಲಿಲ್ಲ, ಅವ್ರಿಗೆ ಗೊತ್ತಾಗೋಯ್ತು ಅವ್ನು ಕುರುಡ ಅಂತಲೇ ಗೊತ್ತಾಗಿದೆ ಅವ್ರಿಗೆ ಅಂತ ಕಾಣಿಸ್ತದೆ. ಆಮೇಲೆ ಅವ್ನಿಗೆ ಎದುರಿಸಿ ಗಿದ್ರಿಸಿ ಅಲ್ಲಾಗ ಇವನು ಯಾರೋ ಒಬ್ಬ ಭಾಳ ಟೈಟಾಗಿ ಅವನ ಕೂರಿಸ್ಕೊಬಿಟ್ಟ, ಏಯ್ ಸಾಯಿಸ್ಬಿಡ್ತೀವಿ ನಿನಗೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಆಯಿತು. ಅವನಿಗೆಲ್ಲ ಬಾಯಿಗೆಲ್ಲ ಬಟ್ಟೆ ಕಟ್ಟಿ ಹಿಂಗೆ ಹಿಂದ್ಗಡೆ ಒಂದು ಕಟ್ಟಿಬಿಟ್ಟು ಪೂರ್ತಿ ಅಲ್ಲೇ ಕಾಲಿಗೆ ಬಟ್ಟೆ ಕಟ್ಟಿ ಎಲ್ಲ ತುಂಬ್ಕೊಂಡು ಹೊರಟೋಗ್ಬಿಟ್ರು ಮುಗಿಸ್ಬಿಟ್ಟು. ಆಮೇಲೆ ಹಿಂಗೆ ಕೇಸ್ ಮರ್ಡರ್ ಆಗಿದ್ದು. ಆದರೆ ಎಷ್ಟೊತ್ತಲ್ಲಿ ಆಗಿದೆ ಸರ್ ಇದು? ಸರ್ ಇದು ನನ್ನ ಲೆಕ್ಕದಲ್ಲಿ 9:30-10 ಆಗಿದೆ, ಬೆಳಿಗ್ಗೆ ಆಗಿದೆ. ಅಂದ್ರೆ ಸರ್ ಕಾರ್ತಿಕೇಯನ್ ಹೋದ್ಮೇಲೆ ಅವ್ರು 8-7 ಹೊಟ್ಟೋಗ್ಬಿಟ್ಟವ್ರು, ಅವರು 7:30 ಹೊಟ್ಟೋಗೋರು, ಅವರು 9:30 ಆಗಿರ್ಬೋದು ಆ ಟೈಮಿಗೆ. ಇವರು ಅದು ಗೊತ್ತಾಗಿದ್ದು ಆ ಕಾರ್ತಿಕೇಯನ್ ವಾಪಸ್ ಲಂಚಿಗೆ ಬರ್ತಾರಲ್ಲ ಆ ಟೈಮಲ್ಲಿ ಗೊತ್ತಾಯ್ತು, 2:30-3 ಅಲ್ಲಿಂದ ಬಂದವರು ಅವರು. ಆಮೇಲೆ ಸರಿ ಆಯಿತು, ನಮಗೆ ಅದೊಂದು ಪೇಪರ್ ಸಿಕ್ತು ಸ್ಟೇಷನಲ್ಲಿ, ಅದನ್ನು ತೊಗೊಂಡು ಬಂದ್ವಿ, ಏನು ನೋಡೋಣ ಒಂದು ರೌಂಡು ಎಲ್ಲನೂ ಇದೇನಿದು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಆ ಬ್ಯಾಗ್ ಮೇಲೆ ನಾನು ಯಾಕೆ ಆ ಬ್ಯಾಗ್ ನೋಡಿದೆ ಅಂದರೆ, ಆ ಬ್ಯಾಗ್ ಮೇಲೆ ಏನಾದ್ರು ಇದೆಯಾ, ಬ್ಯಾಗ್ ಮೇಲೆ ಏನಾದ್ರು ಇತ್ತಾ, ಪ್ರಿಂಟ್ ಏನಾರು ಹಾಕಿದಾರಾ, ಏನೂ ಇಲ್ಲ, ಬರೀ ಬೇರೆ ಕಾಟನ್ ಬ್ಯಾಗ್ ಅದು, ಅದ್ರ ಮೇಲೆ ಪ್ರಿಂಟೂ ಇರಲ್ಲ, ಏನೂ ಇಲ್ಲ. ಅದನ್ನು ನೋಡಿದಾಗ ಒಳಗಡೆ ಒಂದೊಂದು ಚೀಟಿ ಸಿಕ್ತು, ಇದೇನಲ್ಲ ಒಂದು ಚೀಟಿ ಅಂತ ನೋಡಿದಾಗ ಅದೊಂದು ಪಾಂಪ್ಲೆಟ್ ಇತ್ತು ಅಷ್ಟೇ, ಬೇರೆ ಇನ್ನೇನು ಕಾರಣಕ್ಕೂ ಏನಾದರೂ ಬರೆದಿರೋದಿದೆಯಾ ಅನ್ನೋ ಒಂದು ಅಂಥದ್ದೊಂದಿತ್ತು. ಯಾಕೆ ಅಂತಂದರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಥರನೇ ಒಂದು ನಾನೊಂದು ಕೇಸ್ ಮಾಡಿದ್ದೀನಿ, ನಾನು ಬುಕ್ ಐ ವಿಟ್ನೆಸ್ ಪುಸ್ತಕದಲ್ಲಿ ಬರೆದಿದ್ದೀನಿ ನಾನು, ಒಂದು ಬ್ಯಾಂಕ್ ದರೋಡೆನ ಹೆಂಗೆ ಮಾಡಿರುವಂಥದ್ದನ್ನ, ಒಂದು ಸಿಲಿಂಡರ್ ಬ್ಯಾಂಕಲ್ಲಿ ಸಿಕ್ಕ ಸಿಲಿಂಡರಿಂದ ನಾನು ಹೆಂಗೆ ಕೇಸ್ ಪತ್ತೆ ಮಾಡಿದೆ ಅಂದ್ಬಿಟ್ಟು ಅಂತ. ಇದಕ್ಕೆ ಮೊದಲೇ ಮಾಡಿದ್ದೆ ಅದ ಆ ಕೇಸ್ನ.
ಇದು ಮರ್ಡರ್ ಕೇಸ್ ಅಲ್ವಾ, ಆ ಕಾರಣಕ್ಕೆ ಏನಾಯಿತು ನೋಡೋಣ ಅಂತೇಳಿ ಕೂಲಂಕುಷವಾಗಿ ನೋಡೋಣ. ನೋಡಿದಾಗ ಸಿಕ್ತು. ತೊಗೊಂಡಾದ್ಮೇಲೆ ಏನಲ್ಲ ಇದು, ಎಂಥದ್ದಿದು, ಏನು ಎಲೆಕ್ಷನ್ನು ಪಾಂಪ್ಲೆಟ್ ಇದು ಅಂತ ಹೇಳ್ಬಿಟ್ಟಾದ್ಮೇಲೆ ಅವ್ರದ್ದು ಕಾರ್ತಿಕೇಯನ್ ಕೇಳಿದ್ವಿ ನಾವು, ಏನಿದು ನೋಡಿ ಇದೆಲ್ಲ ಅಂತ. ಆಮೇಲೆ ನೋಡಿದ್ರಿ ಇವರು ಎಲ್ಲ ನೋಡಾದ್ಮೇಲೆ, ಸರ್ ಹೌದು ಸರ್, ಇದು ಈ ಅಡ್ರೆಸ್ ಇದೆಯಲ್ಲ, ಇದು ಇದು ನಮ್ಮ ಮಿಸಸ್ ಊರದಿಯಲ್ಲ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬರುತ್ತೆ ಸರ್ ಇದು, ಈ ಇದು ಅಂದರು ಈ ಪಾಂಪ್ಲೆಟು. ಹೌದಾ, ಎಷ್ಟು ದೂರ ಆಗ್ಬೋದು ಅಂದಾಜು ಅಂದರು. ಸರ್ ನನಗೆ ಐಡಿಯಾ ಇಲ್ಲ, ಬಟ್ ಅಲ್ಲೇ ಬರುತ್ತೆ ಸರ್ ಇದು ಊರು ನಮ್ಮ ಅಂತ ಅಂದರು. ಆಮೇಲೆ ಹೋದ್ವಿ ಇಮ್ಮಿಡಿಯೇಟಾಗೆ ಶಿವಶಂಕರ್ ಹತ್ರ. ಸರ್ ಹಿಂಗಂತೆ ನಾವು ಓಡ್ ಬಂದ್ಬಿಡ್ತೀವಿ ಸರ್, ಇವ್ರದ್ದು ಊರು ಪಕ್ಕದಲ್ಲಿ ಇದೆಯಂತೆ, ನೋಡ್ಕೊಂಬಿಡ್ತೀವಿ ಸರ್, ಗುತ್ತಿ ಹತ್ರ ಇದೆ ಪಕ್ಕದಲ್ಲಿ ಅಂತೆ ಅಂತೇಳಿ ಗುತ್ತಿ ಅಡ್ರೆಸ್ ಅದು ಅದರಲ್ಲಿ ಇದ್ದದ್ದೆಲ್ಲ. ಅಲ್ಲಿ ಹೋದ್ವಿ, ಇಲ್ಲಿಂದ ಹೊರಟು ನಾನು ರಾಮಯ್ಯ ಕೂತ್ಕೊಂಡು ಹೊರಟ್ವಿ, ಮೋಟರ್ ಸೈಕಲೆಲ್ಲ ಹೊರಟ್ಬಿಟ್ವಿ. ಮೋಟರ್ ಸೈಕಲ್ ಅವ್ರ ಬುಲೆಟ್ ಇತ್ತು, ಒಂದು ಪರ್ಸ್ನಲ್ ಬುಲೆಟ್ ನಮ್ಮ ರಾಮಯ್ಯಂದು. ಅವಾಗ ಹಾಂ ಬನ್ನಿ ಹೋಗೋಣ ಅಂತೇಳಿ ಪರ್ಸ್ನಲ್ ಬುಲೆಟಲ್ಲಿ ಹೊರಟ್ವಿ ನಾವು. ಇಲ್ಲಿಂದ ಹೊರಟು ನೋಡ್ಕೊಂಡು ಬರೋ ಎಲ್ಲ ಆಯಿತು, ಅಲ್ಲೆಲ್ಲ ಊರೆಲ್ಲ ನೋಡ್ಕೊಂಡ್ವಿ, ಇದೆಲ್ಲ ಆಯಿತು. ಎಲೆಕ್ಷನ್ನು ಆಗಿತ್ತದು, ಪಂಚಾಯತಿ ಎಲೆಕ್ಷನ್ನು ನಡೆದಿತ್ತು ಅವಾಗ, ಮಂಡಲ್ ಪಂಚಾಯತ್ ತಾಲೂಕು ಪಂಚಾಯತ್ ಇದು ಮಂಡಲ್ ಪಂಚಾಯತ್ ಇದು ಅವಾಗ ಆವಾಗ ತಾನೇ ನಡೆದಿತ್ತಲ್ಲ ಅದು ಪಾಂಪ್ಲೆಟ್ ಅದು, ಅದರಲ್ಲಿ ಹೆಸರುಗಳೆಲ್ಲ ಬರೆದಿದ್ರು. ಆಮೇಲೆ ಅಲ್ಲೆಲ್ಲ ಓದ್ವಿ, ಎಲೆಕ್ಷನ್ ಯಾವಾಗಾಯಿತು, ಏನು ಕತೆ, ಇವ್ನು ಯಾರು ಕ್ಯಾಂಡಿಡೇಟ್ ಯಾರು, ಇವನು ಎಲ್ಲಿಯವನು ಏನು ಅಂತ ಎಲ್ಲ ತಿಳ್ಕೊಂಡು, ಯಾರ್ಯಾರು ಇತ್ತು, ಯಾವ ಊರದು, ಎಷ್ಟು ಜನ ಅಂತೇಳಿ ಪೂರ್ತಿ ಪಂಚಾಯತ್ ಇದೆಲ್ಲ ಡೀಟೇಲ್ ಎಲ್ಲ ಸಿಕ್ತು ನಮಗೆ. ಇನ್ನು ಅದಕ್ಕಿಂತ ಮುಂದೆ ನಾವು ಇನ್ಫಾರ್ಮೇಷನ್ನ ನಾವು ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಮುಂದೆ ಅಂದರೆ ನಾವು ಹೊಸಬರಲ್ಲ, ತೀರಾ ಇನ್ನು ಎಲ್ಲ ಕೇಳ್ಕೊಂಡೇ ಮಾಡಬೇಕಲ್ಲ ನಾವು ಶಿವಶಂಕರ್ ಅವ್ರಿಗೆ ಐವೋಗೆ. ಅದಾದಮೇಲೆ ಅಲ್ಲಿಂದ ಒಂದಿಷ್ಟು ಮಾಹಿತಿಗಳನ್ನ ನೋಡಿ ಸರ್ ಇಂತಿಂಥವ್ರದ್ದೆಲ್ಲ ನಾವು ತೊಗೊಂಡು ಬಂದ್ವಿ. ಬಂದಾದಮೇಲೆ ಅವ್ರ ಹತ್ರ ಶಿವಶಂಕರ್ ಹತ್ರ ಎಲ್ಲ ಮಾತಾಡಿದ್ವಿ, ಸರ್ ಹಿಂಗಿದೆ ಈ ಥರ, ಈ ಮಂಡಲ್ಗೆ ಸಂಬಂಧಪಟ್ಟಂಥದ್ದು ಈ ಚೀಟಿ ಸಿಕ್ಕಿದೆ ನಮಗೆ, ಇವನ್ನೆಲ್ಲ ಮಾತಾಡಿದೆ, ಅವತ್ತು ಎಲೆಕ್ಷನ್ ಇದ್ದವರೆಲ್ಲ ಈ ಥರದವರೆಲ್ಲ ಹಾಗೆ ಹೀಗೆ ಮಾಡಿದಿರಿ. ಆಮೇಲೆ ಅವ್ರೇನು ಹೇಳಿದ್ರು, ಉಮೇಶ್ ಒಂದು ಕೆಲಸ, ಈಗ ಈ ಸಂಬಂಧಪಟ್ಟವರು ಈ ಎಲೆಕ್ಷನ್ ಅವರು ಇದೆಲ್ಲ ಅವ್ರನ್ನೆಲ್ಲರೂ, ನೀವು ಯಾರ್ಯಾರು ಸಂಬಂಧಿಕರುಗಳಿದ್ದಾರಾ, ಏನು ಸಂಬಂಧ ಇದೆಯಾ, ಅವ್ರಿಗೆ ಇವ್ರಿಗೆ ಏನಾರು ಸಂಬಂಧ ಇದಾವ, ಇವೆಲ್ಲ ಇದಾವ, ನೀವೆಲ್ಲ ತಿಳ್ಕೊಬರೋಕ್ಕೆ ಸಾಧ್ಯ ಆಗ್ತದಾ ಅಂತ ಶಿವಶಂಕರ್ ಹೇಳಿದ್ರು. ಸರ್ ಕರೆಕ್ಟ್ ಸರ್ ಅದಂತೇಳಿ ಏನೇ ಕೇಳ್ಕೊಂಡು, ನಮ್ಗೆ ಮೊಬೈಲ್ ಇಲ್ಲ ಏನಿಲ್ವಲ್ಲ, ಇಲ್ಲಾಂದ್ರೆ ನಾವು ಅಲ್ಲೇ ಕೇಳ್ಬಿಡ್ತಿದ್ವಿ ಸರ್ ಇನ್ನೇನು ಮಾಡಬೇಕು ನಾವು ಇದರಲ್ಲ ಅಂದ್ಬಿಟ್ಟು ಅಂತ. ಅಲ್ಲಿಗೆ ಹೋದ್ವಿ, ನಾವೇನೋ ಮತ್ತೊಂದು ಸರಿ ಹೋದ್ವಿ ಅಂದರೆ ಆ ಅದಕ್ಕೆ ತೊಡಗಿಸ್ಕೊಂಡು ಹೋಗ್ಬಿಟ್ವಿ ಕೇಸಿಗೆ ನಾವು. ಆಮೇಲೆ ನಮಗೂ ಏ ಹುಡುಗರು ಏನೂ ಮಾಡ್ತಾವ್ರಲ್ಲ, ಪರವಾಗಿಲ್ಲ ಕಣೆ ಹುಡುಗರು ಅನ್ನೋ ಮಟ್ಟಿಗೆ ಶಿವಶಂಕರ್ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ ಆಯಿತು ಅಂತ ಹೊರಟ್ವಿ ನಾನು ರಮಯ್ಯ ಇಮ್ಮಿಡಿಯೇಟಾಗೆ ಅಲ್ಲಿಗೆ. ಹೊರಟ ತಕ್ಷಣನೇ ಹೋಗಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಬಿಟ್ವಿ. ಅಷ್ಟು ಹೇಳಿದೆ ಸಾಕು ನಮಗೆ, ನಮ್ಮ ಉತ್ಸುಮ್ನೆ ತೋರಿಸಿದ್ರೆ ಸಾಕು, ಅಷ್ಟ ನುಂಗ್ಬಿಡ್ತೀವಲ್ಲ ನಾವು ಆ ಮಟ್ಟಕ್ಕೆ. ಸರಿ ಏನಾಯಿತು ಎಲ್ಲ ತಿಳ್ಕೊಂಡು, ಯಾರು ಪಂಚಾಯತಿ ರಿಲೇಷನ್ಸ್ ಯಾರು, ಇವರಿಂದ ಇವ್ರಿಗೆ ಯಾವ ಊರಿಗೆ ಮದುವೆ ಆಗಿದೆ, ಆವಾಗ ಇವ್ ಹೆಣ್ಣು ಯಾರು, ಸಂಬಂಧ ಏನು, ಆಮೇಲೆ ಈ ಪಂಚಾಯತಿನ ಎಲೆಕ್ಷನ್ ಎಲ್ಲ ತಿಳ್ಕೊಂಡಾದಮೇಲೆ ಒಂದು ಎಲ್ಲ ನಮಗೆ ಅಲ್ಲೇ ಅನ್ನಿಸ್ತಾ ಇತ್ತು. ಒಂದು 5-6 ಜನ ಇದ್ರಲ್ಲ, ಅದರಲ್ಲಿ ಒಬ್ಬ ರೋಗಿದ್ದ ಆ ಪಂಚಾಯತ್ ಇದರಲ್ಲಿ, ಆಗಲೇ ಒಂದು ಮರ್ಡರ್ ಕೇಸಲ್ಲಿ ಇದ್ದವನವನು ಅಲ್ಲಿ, ಒಂದು ಯಾವುದೋ ಇದ್ರದ್ದು ಅಟ್ರಾಸಿಟಿ ಕೇಸಾಗಿ ಅದೇನು ಊರದೆಲ್ಲ ಗಲಾಟೆ ಆಗಿ ಅದರಲ್ಲೊಂದು ಮರ್ಡರ್ ಕೇಸಲ್ಲೆಲ್ಲ ಇದ್ದವನು. ಅವನ ಬಗ್ಗೆ ನಾವೆಲ್ಲ ವಿಚಾರಣೆ ಮಾಡಬೇಕಾದಾಗ ಕೇಳಬೇಕಾದಾಗೆಲ್ಲ ಮತ್ತೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ಅಲ್ಲಿ ಬಂದಾದಮೇಲೆ ಎಲ್ಲ ವಿಚಾರಣೆ ಮಾಡಿದವನು ಗುತ್ತಿಗೆ, ಸರ್ ಹಿಂಗಿದೆ ಈ ಥರ, ಹೆಂಗಿದೆ ಪರಿಸ್ಥಿತಿ, ಯಾವಾಗ ಹೇಗೆ ಅವನು ಹೆಂಗವನು, ಏ ರೋಗವನು ರೀ ಅವನು, ಯಾಕೆ ಏನಾರು ಬೇಕಾ ನಿಮ್ಗೆ, ಎತ್ಕೊಂಡು ಹೋಗ್ಬಿಟ್ರಿ ಒಂದು ಬ್ಲೇಕ ಆಟ ಆಪ ಒಂದು ಬಡಿ ಮಗಂದಿ ಒಂದು, ಇವ್ನು ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ, ಏಮ್ ಸೇರ್ತಾನೆ ಮಾಡ್ಕೊ ಅವನು ಏನೇನೋ ಇದು ಮಾಡಿ. ಆವಾಗ ಇಲ್ಲಿಂದ ಸಣ್ಣ ಪುಟ್ಟ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಸಿಗ್ತಾವಲ್ಲ ಅದನ್ನು ತೊಗೊಂಡೋಗ್ಬಿಡೋದು ಬೆಂಗಳೂರಿಂದ, ಇದೆಲ್ಲ ಮಾಡ್ತಿದ್ದಂತೆ. ಕಾರಲ್ಲಿ ಒಚ್ಚಿಸ್ತಾರ ವಾಳು, ಏಮ್ ಸೇರ್ಸ್ತಾರೋ ಪನಿ ಮಾಕಿ ತೆಲಿಲೇದ್ರ ಅವಳು, ಪೆಕ್ಯುಲರ್ ಐಟಮ್ ರೀ, ಏನೇನೋ ನಮಗೆ ಅಷ್ಟು ಭಾಷೆ ಬರ್ತಾ ಇರಲಿ ಮಾತಾಡ, ಅವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಬಿಂಬಿಸಕ್ ಮಾಡ್ತಾ ಇದ್ರು ಅವರು. ನಾನು ಇವ್ರೇನಾರು ಇವ್ರಿಗೆ ಆಗದೆ ಇರೋ ನಾ ಇವನು, ಯಾಕೆ ಅದನ್ನು ತಿಳ್ಕೊಬೇಕಲ್ಲ, ಊಟ ಕಟ್ಕೊಂಡು ಎತ್ಕೊಂಡು ಹೋಗ್ಬಿಡಿ ಅಂದ್ಬಿಟ್ರೆ ಆಮೇಲೆ ನಮ್ಮನ್ನು. ಆಮೇಲೆ ಸರಿ ಆಯಿತು, ಸುಮಾರು ಜನದ ಬಗ್ಗೆ ಈ ಥರ ನಮಗೆಲ್ಲ ಒಪಿನಿಯನ್ ಎಲ್ಲನೂ ಹೇಳಿದ್ರು, ಇಂತಿದ್ದವರೆಲ್ಲ ಇಂತಿಂಥವ್ರು ಇಂತಿಂಥವ್ರು ಇದ್ದಾರೆ ಈ ಫ್ಯಾಮಿಲಿ, ಇವರು ಇವ್ರಿಗೆಲ್ಲ ಸಂಬಂಧ ಈಗೆಲ್ಲ ಅಂದ್ಬಿಟ್ಟು ಅಂತ. ಮತ್ತೆ ಮಾತಾಡಿದ್ವಿ, ಅಲ್ಲಿಂದ ಬಂದ್ವಿ, ಗುತ್ತಿಗೆ ಬಂದ್ವಿ, ಫೋನ್ ಹೊಡೆದ್ವಿ, ಸರ್ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಈ ಥರ, ಏನು ಸರ್ ಮಾಡೋದು ಹಿಂಗೆಲ್ಲ ಪರಿಸ್ಥಿತಿ ಈ ಥರ ಇದೆ ಅಂದ್ಬಿಟ್ಟು ಅಂತ. ಹೌದಾ, ಮತ್ತು ಹೆಂಗೆ ಮಾಡ್ತೀರಿ ನೀವು, ಹೆಂಗೆ ಇಟ್ಕೊಬತ್ತೀರಿ ನೀವು, ಹೆಂಗೆ ಅವ್ರನ್ನ, ಯಾರು ಇಲ್ಲಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ
ಇಲ್ಲಿ ಬಂದಿರೋದು ಯಾರು, ಈಗ ಆ ಪಾಂಪ್ಲೆಟ್ ತೊಗೊಂಡು ಬಂದಿರ್ತಾರೆ. ಸ್ವಲ್ಪ ಒಂಚೂರು ಅವರು ಆ ಬ್ಯಾಗ್ ಏನಾದರೂ ಅಕಸ್ಮಾತ್ ಅಮ್ಮನ ಹತ್ರನೇ ಇದ್ಬಿಟ್ಟಿದ್ದೀರಾ, ಯಾಕಂದರೆ ಅದೇ ಊರಿಗೆ ಹೋದಾಗ ಏನಾದ್ರು ಹಾಕಿ ಅವ್ನ ಮನೆಯವರು ಅಮ್ಮ ತಾಯಿ ಮನೆಯವರು ತಂದೆ ಮನೆ ಒಂದು ಸ್ವಲ್ಪ ನಮ್ಗೆ ಒಂಚೂರು ಡಿಫ್ಯೂಸ್ ಆಗ್ಬಿಡ್ತು ಹಂಗಂತ ಕಣನೆ ಅವರು. ಆಮೇಲೆ ಯಾಕಪ್ಪ ಹಿಂಗೆ ಅನ್ಬಿಟ್ರಲ್ಲ ಇವರು ಒಂಥರ ನೆಗೆಟಿವ್ ಆಗಿ ಅನ್ಬಿಟ್ರಲ್ಲ ಅಂತ ಒಂದು ಸ್ವಲ್ಪ ರಾಮಯ್ಯ ಏನೋ ಸಾಹೇಬ್ರು ಹಿಂಗಂತವ್ರೆ ತಗೋಣ. ಏ ಬಿಡಬಾರ್ದು ಇವರು, ಅದು ಏನಾರು ಆಗಿತ್ಕೊಳ್ಳಿ ನೋಡೇ ಬಿಡೋಣ ಅಂದು, ಇದನ್ನು ಕಂಪ್ಲೀಟ್ ಮಾಡ್ಬಿಡೋಣ ಈ ಟಾಸ್ಕ್ನ ನಾವು ಅವರು ನೋಡಿ ಅಂದ್ಕೊಂಡು ಅವತ್ತು ಅಲ್ಲೇ ಉಳ್ಕೊಬಿಟ್ವಿ ನಾವು. ಉಳ್ಕೊಂಡಾದ್ಮೇಲೆ ಸರಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಅವ್ನು ರೋಗ ನಿಜವಾಗ್ಲೂ ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ ನೀವು ಅಂದರೆ ನಿಮ್ಮ ಬಗ್ಗೆ ಅವ್ನಿಗೆ ಗೊತ್ತಾಗಿರುತ್ತಲ್ವ ಇಷ್ಟೊತ್ತಿಗೆ? ಪೊಲೀಸರು ಬೆಂಗಳೂರಿಂದ ಬಂದಿದ್ದಾರೆ, ಮಹಾದೇವಪ್ಪನ ಬಂದರೆ ನಾವು ಅಲ್ಲೇನು ವಿಚಾರಣೆ ಮಾಡ್ಕೊಳ್ತಾ ಇದ್ವಲ್ಲ ಭಾಳ ಗೌಪ್ಯೋಗ ಮಾಡ್ಕೊಳ್ತಾ ಇದ್ವಿ. ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಅವ್ನು ಕರೆಸ್ಕೊಂಡು ಅವ್ರು ಪೊಲೀಸ್ ಸ್ಟೇಷನ್ ಇನ್ಫಾರ್ಮೆಂಟ್ಗಳಿದ್ರಲ್ಲ ಅವ್ನ ಮುಖಾಂತರ ಒಂಚೂರು ಏನೂ ಪ್ರಚಾರ ಆಗದಿರೋ ಥರ ಮಾಡ್ತಾ ಇದ್ವಿ ನಾವು. ಡೈರೆಕ್ಟಾಗಿ ಹೋದ ತಕ್ಷಣವೇ ನಾವು ಯಾವಾಗ ಲೆವೆಲ್ಗೆ ನಾವು ಡೈರೆಕ್ಟಾಗಿ ತೋರಿಸ್ಬೇಕು ಅನ್ನುವಂಥದ್ದನ್ನ ನಾವು ಮಾಡ್ಕೊಳ್ತೀವಿ. ಆವಾಗ ಏನಾಯಿತು ಆಯಿತು ಹೋದ್ರಿ ಒಂದು ಈಗೇನು ಆಮೇಲೆ ಎಲ್ಲ ಹೇಳಿದ್ದೀವಿ ನಾವು ಇಲ್ಲಿಂದ ನಾವೆಲ್ಲ ಫೋಟೋ ಎಲ್ಲ ತೊಗೊಂಡೋಗಿದ್ದೋ ನೋಡಿ ಈ ಥರ ಎಲ್ಲ ಆಗಿದೆ ಯಾರಿಗೂ ಹೇಳೋಕೆ ಹೋಗಬಾರ್ದು. ಆಮೇಲೆ ನಮ್ಮನ್ನು ಇದು ಮಾಡಿಬಿಡ್ತಾರೆ, ಬದನಾಮ್ ಮಾಡಿಬಿಡ್ತಾರೆ, ಅಂದರೆ ಬೇರೆ ಥರ ನಮ್ಮನ್ನು ಬಿಂಬಿಸ್ಬಿಡ್ತಾರೆ. ನಾವು ಪೂರಾ ಎವಿಡೆನ್ಸ್ ಇಲ್ಲದೆ ಇದ್ದಾಗ ನಾವೇನಾದ್ರು ಎವಿಡೆನ್ಸ್ ಸಿಕ್ಕುವರೆಗೂ ನಾವು ಒಂಥರ ಇರ್ತಾರೆ ಜನ, ಸಿಕ್ಕಾಗಬಿಟ್ಟು ಆದಮೇಲೆ ಪುತ್ತಂಡಿ ಆಗಿಬಿಡ್ತಾರೆ ಯಾವತ್ತೂ ಅಷ್ಟೇ, ಇಲ್ಲಾಂದ್ರೆ ಭಾಳ ಡಿಫೆಂಡ್ ಮಾಡ್ಕೋತಾರೆ. ಅಲ್ಲೇ ಇದ್ವಿ ನಾವು ಒಂದು ದಿವಸ, ನಾವು ಇಲ್ಲೇ ಇರ್ತೀವಿ ಅಂತೇಳಿ ಮತ್ತೆ ಅಲ್ಲೇ ಒಂದು ದಿವಸ ಎಕ್ಸ್ಟ್ರಾ ಉಳ್ಕೊಂಡು ಟೋಟಲ್ 3 ದಿವಸ ಆಗೋಯ್ತು. ಆಮೇಲೆ ಇವನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ಕೊಂಡು ಕೂತ್ಕೊಂಡ್ವಿ, ಇವನು ಯಾರು ಏನು ಸಮಾಚಾರ ಏನು ಅಂತ. ಆಮೇಲೆ ಅಲ್ಲಿ ಒಬ್ಬ ಭಾಳ ಒಳ್ಳೆ ಕಾನ್ಸ್ಟೇಬಲ್ ಇದ್ದ, ಅಂದರೆ ತುಂಬ ನಮಗೆ ಸಹಾಯ ಮಾಡ್ದ ಅವನು. ಸರ್ ಇವನಿಗೆ ಇನ್ನೊಬ್ಬ ಇದ್ದಾನೆ ಸರ್ ಪತ್ತೋಡಂತ, ಇವನು ಅವನು ಯಾವಾಗಲೂ ಜೊತೆಯಲ್ಲಿರ್ತಾರೆ. ಆ ಪತ್ತೋ ಇದು ಅವನು ಇದರಲ್ಲಿ ಎಂಟಿ ಕೇಸ್ ಒಳಗಡೆ ಅವನು ಜೈಲಲ್ಲಿದ್ದ ಈಚೆ ಈಗ ಬಂದಿದ್ದಾನೆ. ಈಗ ಬಂದು ಒಂದು ಹೆಚ್ಚು ಕಡಿಮೆ ಒಂದು ಸ್ವಲ್ಪ ದಿವಸ ಆಗಿದೆ, ಒಂದು ತಿಂಗಳಾಗಿದೆ. ಮಗ ಅವನು ಮೋಟ್ರ್ ಸೈಕಲ್ ತೊಗೊಬಿಟ್ಟವನು ಸರ್ ಅವನು ಪತ್ತೋಡ. ಅಲ್ಲಿ ಮೋಟ್ರ್ ಸೈಕಲ್ ತೊಗೊಳ್ಳೋದೇನೆ ಒಂದು ದೊಡ್ಡ ಅಸೆಟ್ಟು, ಅಲ್ಲಿ ಕಾರ್ ಇರಲಿಬಹುದು, ಸೆಕೆಂಡ್ ಹ್ಯಾಂಡ್ಲು ತೊಗೊಬಿಟ್ರೆ ಅಲ್ಲೊಂಥರ ಇದು. ಸರ್ ತೊಗೊಂಡ್ರು ಇದ್ದಾನೆ ಅಂತ ಮೋಟ್ರ್ ಸೈಕಲ್ನ, ಯಾರು ಹೇಳಿದ್ರು ಸೊ ಹೊಸ ಮೋಟ್ರ್ ಸೈಕಲ್ ಪತ್ತೋಡ ಓಡಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ ಅವನು ಹೇಳ್ದ. ಅವಂದ್ರೆ ಸ್ವಲ್ಪ ಫಾಲಿಶ್. ಆಮೇಲೆ ನಮಗೇನು ಅನ್ನಿಸ್ತು, ಹೆಂಗೆ ತೊಗೊಬಿಟ್ಟ ಅವನು, ಅವನು ಹೆಂಗೆ ಏನು ಸಮಾಚಾರ? ಏ ಅವನು ಇವನು ಯಾವಾಗೂ ಹಿಂಗಿರ್ತಾರೆ ಸರ್ ಭಾಳ ಕ್ಲೋಸು. ಆದ್ರೆ ರಾಮಯ್ಯ ಹಿಂಗೆ ಹೇಳಿದೆ, ರಾಮಯ್ಯ ಶಿವ ಮಾಡ್ದಂಗೆ ಆಗಲಿ, ಅದೇನೆ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಆಗ ಮುಂದೆ ಕಟ್ಬಿಡೋಣ ಅರ್ಕೆನ, ಅದೇನಾರು ಆಗಲಿ ಪತ್ತೋಡ್ನ ಎತ್ಕೊಂಡು ಹೋಗಿ ಎಗರಿಸ್ಬಿಡೋಣ ನಾವು, ಇಲ್ಲ ಆಗೋದಿಲ್ಲ ಇಲ್ಲ ಅಂದ್ರೆ ನಾವು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಂತೇಳಿ ಪತ್ತೋಡ್ ಎತ್ತಾಕೊಂಡು ಅಲ್ಲಿ ಎತ್ತಾಕೊಂಡು ಪತ್ತೋಡ್ ಕರ್ಕೊಂಡು ಬಂದು ಹೆಂಗೆ ಎತ್ಕೊಂಡ್ಬಂದ್ರಿ ಸರ್ ಹೆಂಗೆ ಅಂದರೆ ಇವನು ಆಚೆ ಇವನು ನಮ್ಗೆ ಹೇಳಿದ್ವಿ ಅವನು ಊರಲ್ಲಿ ಇಟ್ಕೊಳ್ಳೋದು ಬೇಡ, ಯಾರಿಗೂ ಪ್ರಚಾರ ಆಗೋದು ಬೇಡ ಅಂತ ಅಂದ್ಬಿಟ್ಟು ಅಂತ ಈ ಊರವ್ರಿಗೊಬ್ಬನು ಇನ್ಫಾರ್ಮೇಷನ್ ಕೊಟ್ಟ. ಅವ್ನು ಬಂದಾಗ ನಮ್ಗೆ ತಿಳಿಸು ಪೊಲೀಸ್ ಸ್ಟೇಷನ್ಲ್ಲಿ ಇರ್ತಾರೆ, ನಾವು ಇಂಥ ಕಡೆ ಬಂದವನ್ನ ಅರ್ಧ ದಾರಿನಲ್ಲಿ ಕವರ್ ಮಾಡಿ ಇಟ್ಕೊಬಿಡ್ತೀವಿ ಇವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಅಂತ. ಅಷ್ಟೊತ್ತಿಗೆ ನಮ್ಮದು ಬುಲೆಟ್ ಇತ್ತಲ್ಲ, ನಮ್ಮ ಜೊತೆ ಅವನ ಜೊತೆ ಕಾನ್ಸ್ಟೇಬಲ್ ಕೂರಿಸ್ಕೊಂಡು ಅವನನ್ನು, ಆ ಕಡೆ ಅವನಿಗೆ ಫೋನ್ ಬಂತು ಅಲ್ಲಿಂದ, ಬಂದ ತಕ್ಷಣನೇ ಹೊರಟು ಅವ್ರು ಆ ಕಡೆಯಿಂದ ಬರ್ತಾ ಇದ್ದ ಅರ್ಧ ದಾರಿಯಲ್ಲಿ ಜಮೀನದ ಮಧ್ಯದಲ್ಲಿ ಊರ್ ಈ ಕಡೆ ಯಾರೂ ಇಲ್ದಿರೋ ಸಮಯದಲ್ಲಿ ಹಿಡ್ಕೊಂಡು ಕರ್ಕೊಂಡು ಬಂದ್ಬಿಟ್ಟು ಅಂದ್ರೆ ಬುಲೆಟ್ ಮೇಲೆ ಕರ್ಕೊಂಡ್ಬಂದ್ರ? ಅವ್ನು ಕೂರ್ಸ್ಕೊಬಿಟ್ಟು ನಾವು ಅವನ ಹತ್ರ ಒಂದು ಮೋಟರ್ ಸೈಕಲ್ ಇತ್ತಲ್ಲ ಅವ್ನು ಮೋಟರ್ ಸೈಕಲ್ನ ಅವ್ನು ಹಾಕೊಂಡು ಮಧ್ಯದಲ್ಲಿ ಅವ್ನು ಕೂರ್ಸ್ಕೊಂಡು ಕೂತ್ಕೊಂಡು ಅವನು ಆ ಗಾಡಿ ಎತ್ಕೊಂಡು ಬಾ ಅಂತೇಳಿ ಬಂದ್ಬಿಟ್ಟು ನಾವು. ಈ ಕಡೆಯಿಂದ ಹೋಗ್ಬೇಕಾದಾಗ 3 ಜನ ಹೋದ ಬುಲೆಟಲ್ಲಿ, ಆ ಕಡೆ ಬರೋದು ಎಕ್ಸ್ಟ್ರಾ ಅವ್ನು ಗಾಡಿ ಸಿಕ್ತಲ್ಲ ಅವ್ನು ಓಡಿಸ್ಕೊಂಡ, ನಾವು ಮಧ್ಯದಲ್ಲಿ ಹಾಕೊಂಡು ಕೂರ್ಕೊಂಡು ಕರ್ಕೊಂಬಿಟ್ಟು 3 ಜನ ಕೂರಿಸ್ಕೊಂಡು ಕರ್ಸ್ಕೊಂಡು ಬಂದು ಮಧ್ಯದಲ್ಲಿ ಬಂದ್ಬಿಟ್ಟು ತಾಳು ನಿಲ್ಸಿ ನನ್ನ ಮಗು ನೋಡೋಣ ಏನು ಅಂತ ಅಂದ್ಬಿಟ್ಟು ಎಲ್ಲ ಹಿಂಗೆಲ್ಲ ನೋಡ್ಬಿಟ್ಟು ಎಲ್ಲ ಚೆಕ್ ಮಾಡಿ ಏಯ್ ನಮ್ಮ ಮಗನ ಅಂತ ಹೇಳಿದ್ರೆ, ಸರ್ ಅವ್ನ ಜೋಬಲ್ಲಿ ಇನ್ನೂ ಆ ಚಿನ್ನ ಅಡ ಇಟ್ಟಿರೋದು ಚೀಟಿ ಹಂಗೆ ಇದೆ ಜೋಬಲ್ಲಿ. ಎಲ್ಲಿ? ಬೆಂಗಳೂರಿಗೆ ಕರ್ಕೊಂಡ್ಬಂದ್ಮೇಲೆ? ಇಲ್ಲ ನಾವು ಅಲ್ಲೇನೆ ಅಲ್ಲೇನೆ ಅದೇ ಜಾಗದಲ್ಲಿ. ಆಮೇಲೆ ನಮಗೆ ಹೌದು ಕೇಳಿದ ತಕ್ಷಣನೇ ಹೌದು ನಮ್ಮದು ಅಡ ಇಟ್ಟು ನಮ್ಮ ಚಿನ್ನ ಆಯಿತು ಅಡ ಇಟ್ಬಿಟ್ಟಿದ್ದೀನಿ ಸರ್ ಅಂದ. ಆಮೇಲೆ ನಮಗೆ ಅಡ ಇಟ್ಟಿರೋ ಚೀಟಿ ಸಿಗ್ತವೆ ಜೋಬಲ್ಲಿ ಅಂದರೆ ಒಂದರಲ್ಲಿ ಏನೋ ಒಂದು ವಿನ್ ಆದಂಗೆ ಅನ್ನಿಸ್ತದೆ ನಮಗೆ, ಏನೋ ಮಾಡಿದಾರ ಅವರು ಅಂತ. ಯಾಕಂದರೆ ಅದ್ರ ಮೇಲೆ ಬರೆದಿದ್ರು ಇಷ್ಟು ಗ್ರಾಮ್ದು ಚಿನ್ನ ಮತ್ತು ಓಲೆ ಇವೆಲ್ಲ ಬರೆದಿದ್ರು, 2-3 ಐಟಮ್ ಬರೆದಿದ್ರು. ಅಂದರೆ ಅದಾಗಿತ್ತಲ್ಲ ಅದಾದ ನೆಕ್ಸ್ಟ್ 2 ದಿವಸಕ್ಕೆ ಆಗೋಗ್ಬಿಟ್ಟಿತ್ತು ಅದು. ಓಕೆ, ಅಂದರೆ ಇದಾಗಿ ಆಲ್ಮೋಸ್ಟು ಒಂದು ಈಗಾಗಲೇ ಒಂದು 11-12 ಡೇಸ್ ಆಗಿತ್ತು ಅಷ್ಟೇ ಇದು ಇದು ಈ ಕೇಸ್ ಆಗಿ. ಆಮೇಲೆ ಅದನ್ನು ಅವ್ನು ಡಿಫೆಂಡ್ ಮಾಡ್ಕೋತಾ ಇದ್ದ ಅವನು, ಏ ಸರ್ ಏ ನಂದು ಸರ್ ನಮ್ಮ ಮನೆಗೆ ಬೇಕಾಗಿತ್ತು ಸರ್, ಅವು ಗೊಬ್ಬರ ಅದು ಇದು ಬೇಕಾಗಿ ಎಮರ್ಜೆನ್ಸಿಗೆ ದುಡ್ಡು ಬೇಕಾಗಿತ್ತು ಆ ಕಾರಣಕ್ಕೆ ಇಟ್ಬಿಟ್ಟು ತೊಗೊಂಡು ಬಂದಿದ್ದೀವಿ ಸರ್ ಅಂತ ಅಂದ, ಚೀಟಿ ಕೊಟ್ಟ. ಆಮೇಲೆ ಆಯಿತು ನೋಡ್ಕೊಂಡು ಇಟ್ಕೊಂಡೆ ನಾನು, ಇಟ್ಕೊಂಡು ಆಯಿತು ಬಾ ಕರ್ಕೊಂಡು ಸ್ಟೇಷನ್ಗೆ ಬಂದ್ವಿ. ಬಂದಾದಮೇಲೆ ಕ್ವಶನ್ ಮಾಡ್ತಾ
ಅವನಿಗೆ ಏನು ಮಾಡ್ದಲ್ಲ, ನೀನು ಮಾಡ್ತಾಯಿರು, ಇದನ್ನೆಲ್ಲ ಕ್ವಶನ್ ಮಾಡ್ತಾಯಿರು ಇದೆಲ್ಲನೂ ಅಂತೇಳಿ ಅವನಿಗೆ ಇವನೂ ನಾನು ಕ್ವಶನ್ ಮಾಡ್ತಾಯಿದ್ದೆ, ನನಗೆ ಅಂಥ ಭಾಷೆ ಏನು ಬರಲ್ಲ, ಒಬ್ಬನ ಕಾನ್ಸ್ಟೇಬಲ್ ಕರೆಸ್ಕೊಂಡು ಅವನ್ನ ಕೂರಿಸ್ಕೊಂಡು ತೆಲುಗುನಲ್ಲಿ ಮಾತಾಡ್ತಾ ಇದ್ವಿ. ನಮ್ಮ ರಾಮಯ್ಯನಿಗೂನು ಇವನು ಕೂರಿಸ್ಬಿಟ್ಟು ಒಂದು ಕೆಲಸ ಮಾಡಿ, ಇದು ಏನು ಐಟಮ್ ಅಂತ ಒಂದು ಸ್ವಲ್ಪ ಹೋಗಿ ಇಮಿಡಿಯೇಟಾಗಿ ಹೋಗಿ ಚೆಕ್ ಮಾಡ್ಕೊಂಬಿಡಿ, ಅಡ ಇಟ್ಟಿದ್ದಾನಲ್ಲ ಅಂತ ಊರಿಗೆ ಗುತ್ತಿಗೆ. ಸರಿ, ಗುತ್ತಿಗೆ ಹೋದರೂ ಹೋಗಿ ನೋಡಿದ್ರು, ತಗೊಂಡು ನೋಡಿದ್ರು, ಎಲ್ಲ ನೋಡಿದ್ರೆ ಅಲ್ಲಿ ಅಡ ಇಟ್ಟಿರೋದೆಲ್ಲ ಏನವು ಅಂತ ನೋಡಿದ ತಕ್ಷಣವೇ ಈ ಐಟಮ್ಗಳು ಅಲ್ಲಾಗಿರುವು. ಅಂದರೆ ಇವ್ರ ಮರ್ಡರ್ ಆಗಿರೋ ಮನೆಯಲ್ಲಿ ಅದೇ ಐಟಮ್ಗಳು. ಓಕೆ. ಆಮೇಲೆ ಸರಿ ಏನಾಗೋಗ್ಬಿಡ್ತು ನಮಗೆ, ಈಗ ಆಯಿತು ಎವಿಡೆನ್ಸ್ ಎಲ್ಲ ಸಿಕ್ತು ನಮಗೆ, ಈಗ ಕನೆಕ್ಟ್ ಮಾಡಬೇಕಲ್ಲ. ಆಯಿತು ಇದೆಲ್ಲ ಮಾತಾಡಿದ್ವಿ ಸರ್, ಹಿಂಗೆ ಆಗೋಗ್ಬಿಟ್ಟಿದೆ ಕೇಸು, ಈ ಥರ ಆಗೋಗಿದೆ ಸರ್, ಹಿಂಗೆಲ್ಲ ಆಗಿದೆ ಎಂಥದ್ದು ಮಾಡೋದು ಅಂತ ಅಂದ್ಬಿಟ್ಟು ಅಂತ ನಮಗೊಂದು ಎವಿಡೆನ್ಸ್ ಸಿಕ್ತು. ಸಿಕ್ಕಾದ್ಮೇಲೆ ಈಗೇನು ಏನು ಹೇಳಬಾರ್ದಲ್ಲ, ಈಗ ನಾವು ಅಂದರೆ ನೂರಕ್ಕೆ ನೋಷ್ಟು ಕಾನ್ಕ್ರೀಟ್ ಮಾಡ್ಕೋಬೇಕಲ್ಲ ನಾವು ಅವನಿಗೆ. ಅವನನ್ನು ನಾವು ಪತ್ತೋಡ್ ಕರ್ಕೊಂಡೋದ್ವಿ ಅಲ್ಲಿಗೆ. ಕರ್ಕೊಂಡು ಹೋಗ್ಬಿಟ್ಟು ಅವನಿದ್ನಲ್ಲ ಹುಡುಗ, ಇನ್ನೊಬ್ಬ ಇನ್ನು ಅಲ್ಲ ಶಿವಸುಂದ್ರಮ್ ಇದ್ನಲ್ಲ ಹುಡುಗ ಮಗ, ಅವನಿಗೆ ನೀನು ಈ ಥರ ನಿನಗೆ ತುಂಬ ಎದುರಿಸ್ತಾ ಇದ್ರಲ್ಲ ನಿನಗೆಲ್ಲ ಯಾರಾದ್ರೂ, ನಿನಗೆ ಅವ್ರು ಯಾರಾದರೂ ವಾಯ್ಸ್ ಕಂಡು ಹಿಡಿತೀಯ ನೀನು, ನೀನು ಯಾರಾದ್ರೂ ಅಂತ ಅಂದ್ಬಿಟ್ಟು ಅವ್ನು ಕೇಳ್ದೋ, ನಿನಗೆ ಎದುರಿಸಿದ್ನಲ್ಲ ನೀನು ಐಡೆಂಟಿಫೈ ಮಾಡ್ತೀಯ ವಾಯ್ಸ್ನ ಅಂತ ಕೇಳ್ದೋ ಅವನಿಗೆ. ಸರ್ ಮಾಡ್ತೀನಿ ಸರ್, ನಾನು ನನಗೆ ತುಂಬ ಹೊತ್ತು ಎದುರಿಸಿದ್ದಾರೆ ಸರ್ ನನಗೆ ವಾಯ್ಸು, ನನಗೆ ನಾನು ಹೇಳ್ತೀನಿ ಸರ್ ಹಾಗೆ ಅಂತ ಅಂದ. ನಾವೊಂದು 7-8 ಜನ ಕರ್ಕೊಂಡು ಒಬ್ಬೊಬ್ಬನೇ ಬಿಟ್ಟೋ ಅವನ ಹತ್ರ, ಅಂದರೆ ವಾಯ್ಸ್ನ, ಅಂದರೆ ಒಬ್ಬನ ಕರ್ಕೊಂಡೋದು ನೋಡಿ ಇವನ, ಏಯ್ ಒಂಚೂರು ಅವನಿಗೆ ಮಾತಾಡು, ಬೇರೆ ಯಾರಿಗಾದ್ರು ಬೇರೆಯವ್ರಿಗೆ ರ್ಯಾಂಡಮ್ ಕೇಳು ಕೇಳು ಇವನಿಗೆ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಸರ್ ಇವನಲ್ಲ ಸರ್, ಸರ್ ಇವನಲ್ಲ ಸರ್, ಹಿಂಗಿಲ್ಲ ಸರ್, ಇವನಲ್ಲ ಸರ್ ಅಂತ. ಐದನೇ ಅವನು ಇವ್ನು ಬಿಟ್ಟ ತಕ್ಷಣ ಇವನೇ ಸರ್, ಇದೇ ಇದೇ ಸರ್ ವಾಯ್ಸು ಸರ್. ನಾವು ಅಂದ್ಕೊಂಡ್ವಿ ಇದು ಪಾಪ ಪಾಪ ನಿಜವಾಗೂ ಬ್ರಹ್ಮ ಕೊಟ್ಟಿರ್ತಕ್ಕಂಥ, ಅಂದರೆ ನಮ್ಗೆ ನಿಜವಾದಂಥ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೂ ಜಗತ್ತಲ್ಲಿ ಕಣ್ಣಿದೆ ಆ ಮನುಷ್ಯನಿಗೆ, ಅಂದರೆ ಎಲ್ಲ ನೋಡ್ತಾನೆ ಅವನು. ನಾವು ಸುಮ್ಮನೆ ಅಂದ್ಕೊಂಡಿದ್ದಂಗೆ ಏನು ಅವನು ಗೊತ್ತಿಲ್ಲ ಅಂದ್ಕೊಂಡು ನಾವೇನಾರ ನಾವು ಅಂದ್ಕೊಬಿಟ್ರೆ ನಮ್ಗೆ ನಿಜವಾಗ್ಲೂ ಕಣ್ಣು ತೇರಿಸ್ಬಿಟ್ಟ ಅವ್ನು ನಮ್ಮನ್ನು, ನಾವು ನಿಜವಾಗ ಕುರುಡ್ರಾಗ್ಬಿಟ್ವಿ. ನಾವು ಹೆಂಗೆ ಕಂಡಿಡಿ ಇವನೇ ಇದೇ ವಾಯ್ಸ್ ಸರ್ ಅಂದ ಅವನದು, ಅವನೇ ಪತ್ತೋಡೆ ಅವನು. ಆಮೇಲೆ ಸರಿ ಆಯಿತು ಇಮ್ಮಿಡಿಯೇಟಾಗಿ ಅವನ ಅಲ್ಲೇ ಹಾಕ್ಕೊಂಡು, ಅಂದರೆ ಅವನನ್ನು ಪೂರ್ಣ ಪ್ರಮಾಣದಲ್ಲಿ ಅಂದರೆ ಸರಿಯಾಗಿ ಮಾಡಬೇಕಲ್ಲ ಇಂಟ್ರೋಗೇಷನ. ಸರಿ ಆಯಿತು ಅಲ್ಲೇ ಹಾಕೆಲ್ಲ ಇಂಟ್ರೋಗೇಷನ್ ಮಾಡಿ ಎಚ್ ಎಲ್ ಪೊಲೀಸ್ ಸ್ಟೇಷನ್ಲಿ ಹಾಕಿ ಎಲ್ಲ ಫಟ 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 ಹೇಳ್ಬಿಟ್ಟ ಅವನು, ಹೆಂಗೆಂಗಾಯಿತು ಏನಾಯಿತು ಯಾಕೋಸ್ಕರ, ಅಂದರೆ ಅವನು ಯಾಕೆ ಕರ್ಕೊಬಂದ ಇಲ್ಲಿಗೆ ಅಂದ್ಬಿಟ್ಟು ಅಂತ. ಇದು ಅವ್ರ ತಾಯಿದು ಡಿಸ್ಪ್ಯೂಟ್, ಪ್ರಾಪರ್ಟಿ ಡಿಸ್ಪ್ಯೂಟ್ ನಡೀತಾ ಇತ್ತು ಅಲ್ಲಿ. ಯಾರ ತಾಯಿ ಸರ್? ಈ ಹುಡುಗಿ ಈ ಲೇಡಿ ಇದ್ಲಲ್ಲ ಅಂಬಿಕಾ, ಅಂಬಿಕಾ ಇವ್ರದ್ದು ಕಾರ್ತಿಕೇಯನ್ ವೈಫ್ದು. ಅಲ್ಲಿ ಅಲ್ಲಿ ಡಿಸ್ಪ್ಯೂಟ್ ನಡೀತಾ ಇತ್ತು ಅಂದ್ರೆ ಚಿಕ್ಕಪ್ಪದು ಇವ್ರದ್ದು 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 ಒಬ್ಬಳದೇ ಪ್ರಾಪರ್ಟಿ, ಅವ್ರದ್ದೆಲ್ಲ ಒಂದಷ್ಟು ಜನ ಇದ್ರು, ದೊಡ್ಡ ಹ್ಯೂಜ್ ಪ್ರಾಪರ್ಟಿ ಅದು. ಅಂದರೆ ಕೆಲವಷ್ಟು ಒಂದು ಇದೆಲ್ಲ ರಸ್ತೆಗೆ ಹೋಗಿರುವಂಥದ್ದು ಏನೇನೋ ಇತ್ತಲ್ಲಿ, ಸರ್ಕಾರದಲ್ಲಿ ದುಡ್ಡು ಡಿಪಾಸಿಟ್ ಮಾಡಿರುವಂಥದ್ದು, ಇದು ತಗೊಳ್ಳುವಂಥದ್ದು ಇದೆಲ್ಲ ನಡೀತಾ ಇತ್ತು ಪೂರ್ತಿ. ಇದು ಅವನಿಗೆ ತಲೆಗೆ ಬಂದ್ಬಿಡ್ತು ಅವನಿಗೆ ಯಾರು ಇದು ಇದರೊಳಗಡೆ. ಅದರಲ್ಲಿ ಒಬ್ಬ ಬಂದು ಎಂಥವನವನ ಹೆಸರು ಸಿಂಗ್ರಾಜಲು, ಅಂದರೆ ಈ ಮರ್ಡರ್ ಮಾಡ್ತಾನಲ್ಲ ಯಾರು ಪತ್ತೋಡ್ ಜೊತೆ ಬಂದಿದ್ನಲ್ಲ, ಇವನಿಗೆ ಕ್ಲೋಸ್ ರಿಲೇಷನ್ನು ಯಾರಿಗೆ ಈ ಅಂಬಿಕಾ ಇದ್ದಾಳಲ್ಲ ಈ ಸಿಂಗ್ರಾಜಲು, ಸಿಂಗ್ರಾಜಲು ಅಂತ ಬರುತ್ತಲ್ಲ, ಅವನು ಸಿಂಗ್ರಾಜಲುಗೆ ಡಿಸ್ಟೆಂಟ್ ರಿಲೇಟಿವ್ ಇವನು, ಅಂದರೆ ಕ್ಲೋಸ್ ರಿಲೇಷನ್ನು ಪತ್ತೋಡು. ಪತ್ತೋಡು ಅಂದರೆ ಕೇಸ್ಗಳು ಮಾಡ್ತಾ ಇದ್ದಾರಲ್ಲ ಅಲ್ಲಿ, ಅವರು ಏನು ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೆಸ್ತಾರಲ್ಲ ಗುತ್ತಿನಲ್ಲಿ, ಅದಕ್ಕೆ ಸಂಬಂಧಪಟ್ಟವನು ಇವನು. ಆಮೇಲೆ ಇಮಿಡಿಯೇಟಾಗಿ ವಾಪಸ್ ಬಂದ್ವಿ ನಾವು, ಬಂದು ಅಲ್ಲಿಗೆ ಬಂದು ಎಲ್ಲ ಹಿಡ್ಕೊಂಡು ಅವನು ಸಿಂಗ್ರಾಜು ಮತ್ತು ಟೋಟಲ್ 3 ಜನ ಬಂದಿದ್ದರು, ಆಚೆ ಒಬ್ಬ ನೋಡುವಂಥವನು ಅವನು. ಅವನು ಬಂದವನೇ ಒಳಗಡೆಗೆ ಬಂದ ತಕ್ಷಣ ಇದೆಲ್ಲ ನಡೀತಾ ಇತ್ತಲ್ಲ ಕಾರ್ಯಕ್ರಮ, ಆಚೆ ಹೋಗ್ಬಿಡ್ತಾನೆ. ಯಾರು? ಒಬ್ಬ ಇನ್ನೊಬ್ಬ ಅವನು, ಅವನ ಹೆಸರು ಮರ್ತು ಹೋಗ್ಬಿಟ್ಟಿದೆ. ಅವನು ಆಚೆ ಹೋಗ್ತಾನೆ ಹೊರಗಡೆಗೆ. ಏನು ಕಾರ್ಯಕ್ರಮ ನಡೀತಾ ಅಂದ್ರೆ ಇದೆಲ್ಲ ಮರ್ಡರ್ ಇದೆಲ್ಲ ಆಯ್ತಲ್ಲ. 3 ಜನ ಬಂದಿದ್ರ? 3 ಜನ ಬಂದಿದ್ರ ಅಲ್ಲಿಂದ, ಪತ್ತೋಡು ಸಿಂಗ್ರಾಜು ಸಿಂಗ್ರಾಜು ಇನ್ನೊಬ್ಬ ಅವನ ಜೊತೆನಲ್ಲಿ, ಅವನು ಅವನಿಗೆ ಕ್ಲೋಸ್ ಆಗಿದ್ದವನು. ಅವರು ಒಬ್ಬ ಆಚೆ ಹೋಗ್ಬಿಡ್ತಾನೆ, ಆಚೆ ಕಳಿಸ್ಬಿಡ್ತಾನೆ ಯಾರು ಬಂದ್ಬಿಟ್ರೆ ಅಂದ್ಬಿಟ್ಟು ಅಂತೇಳಿ ಅವನ. ಇದೆಲ್ಲ ಆಯಿತು, ಎಲ್ಲ ಇದು ಮಾಡಿದ್ರು, ಓವರ್ ಪವರ್ ಮಾಡಿ ಎಲ್ಲ ಸಾಯಿಸಿದ್ರು, ಅದಾದ್ಮೇಲೆ ಕಟ್ಟಿದ್ರು, ಎಲ್ಲ ಆಯಿತು, ಆ ಹುಡುಗಿಂಗೆ ಆಯಿತು, ಎಲ್ಲ ಎಲ್ಲ ಶೋಧನೆ ಮಾಡಿಕೊಂಡ್ರು, ಫುಲ್ ಎಲ್ಲ ಎತ್ಕೊಂಡ್ರು, ಅದಾದ್ಮೇಲೆ ಇವರು ವಾಪಸ್ ಬಂದ್ಬಿಡ್ತಾರೆ. ಅದಾದ್ಮೇಲೆ ಅವನ್ನೆಲ್ಲ ಅಲ್ಲಿಂದ ಹಿಡ್ಕೊಂಡು ಕರ್ಕೊಂಡು ಮರ್ಡರ್ ಮಾಡ್ಬೇಕಂತಾನೆ ಬಂದಿರೋದು. ಹೌದೌದು. ಓಕೆ.
ಓಕೆ ಓಕೆ. ಆ ಮರ್ಡರ್ ಅಂದರೆ ಇದನ್ನು ಎರಡು, ಒಂದು ಯಾರೋ ಮರ್ಡರ್ ಮಾಡಿಬಿಟ್ಟಿದ್ದಾರೆ, ಯಾರೋ ಇವ್ರನ್ನ ಮುಗಿಸ್ಬಿಟ್ಟಿದ್ದಾರೆ, ಯಾರೋ ಇವ್ರನ್ನ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಅಲ್ಲಿ ಕೇಸ್ಗೆ ಇವ್ರು ಮುಗಿತಲ್ಲ. ಅಂದರೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ಪೂರ್ಣ ಪ್ರಮಾಣದಲ್ಲಿ ಒಡ್ಕೊಬಿಡ್ಬೋದು ಅಂತ ಅವ್ನ ತಲೆಯಲ್ಲಿ ಬಂದಿದೆ. ಅಂದರೆ ಇದು ಯಾರೋ ಡಕಾಯಿತಿ ಮಾಡಿಬಿಟ್ಟು ಯಾರೋ ಇದನ್ನು ತುಂಬ್ಕೊಂಡೋಗ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸ್ಬಿಡೋಣ ಅನ್ನುವಂಥದ್ದು ಅವನ ಸಿಂಗರಾಜು ತಲೆಯಲ್ಲಿ ಇದು ಬಂದಿತ್ತಿದ್ದು. ಸಿಂಗರಾಜುಲು ಅವನ ತಲೆಯಲ್ಲಿ ಬಂದು ಕೂತ್ಕೊಂಡಿತ್ತಿದ್ದು. ಅದು ಆ ಥರ ಮಾಡೋಕೆ ಹೋಗಿದ್ದ ಅವನು. ಅದಾದಮೇಲೆ ಏನಾಯ್ತು ಸರ್, ಈ ಕೇಸು ಆ್ಯಕ್ಚುಲಿ ನಡೀತಾ ಇತ್ತು. ಅವನಿಗೆ ಪಾಪ ಕಾರ್ತಿಕೇಯನಿಗೆ ಇನ್ನೊಂದು ಸಮಸ್ಯೆ ಆಗಿತ್ತು ಸರ್. ಪಾಪ ಅವನಿಗೆ ನೋಡಿ ದೇವ್ರು ಯಾವ ಥರ ತೊಂದರೆ ಮಾಡಿದ್ದಾನೆ ಅಂದರೆ, ಮೂರು ಜನರನ್ನ ಹಿಡ್ಕೊಂಡ್ರೆ ನೀವು ಸಿಂಗರಾಜುಲ್ನ ಪತ್ತೋಡನ ಇನ್ನೊಬ್ಬರು. ಹೌದು, ಮೂರು ಜನರನ್ನ, ಮೂರು ಜನ ಹಿಡ್ಕೊಂಡ್ವಿ. ಮೂರು ಜನ ಆಯಿತು, ಮೂರು ಜನ ಎಲ್ಲ ಪ್ರಾಪರ್ಟಿ ಎಲ್ಲ ರಿಕವರಿನೂ ಆಯಿತು ಪೂರ್ತಿ. ಶಿವಶಂಕರು ಬಂದರು, ಎಲ್ಲ ಓದ್ವಿ, ಎಲ್ಲ ಪ್ರಾಪರ್ಟಿ ಎಲ್ಲ ರಿಕವರಿನೂ ಆಯಿತು ಪೂರ್ಣ ಪ್ರಮಾಣದಲ್ಲಿ. ಎಲ್ಲ ಸಿಕ್ಬಿಡ್ತು ನಮಗಲ್ಲಿ ಗುತ್ತಿನಲ್ಲಿ, ಎಲ್ಲ ತೊಗೊಂಡು ಬಂದ್ವಿ. ಆಮೇಲೆ ಕಾರ್ತಿಕೇಯ ಇನ್ನೊಂದು ಏನಾಗಿತ್ತು, ಈ ಕಾರ್ತಿಕೇಯನ ಮಗ ಅವನು, ಆ ಹುಡುಗ ಇನ್ನೊಬ್ಬ ಇದ್ದ, ಇವನು ಶಿವಚಂದ್ರ ಅಣ್ಣ ಅವನು. ಅವನು ಅವನು ಈ ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಇದ್ದ ಅವಾಗ. ಯಾವಾಗ ಫಸ್ಟ್ ಮನೆಯಲ್ಲಿ ಮಾಡ್ಕೊಂಡಿದ್ರು ನೋಡಿ, ಎಲ್ಲಿ ನಮ್ಮ ಏನಾಯಣಪುರದಲ್ಲಿ ಮನೆ ಇತ್ತು ಅವ್ರದ್ದು, ನಮ್ಮ ಮದೇಪುರ ಲಿಮಿಟ್ಸಲ್ಲಿ ಫಸ್ಟ್ ಮನೆ ಅಲ್ಲೇ ಮಾಡಿದ್ದು. ಅವನಿಗಲ್ಲಿ ಸ್ಕೂಲಿಂದ ಬರ್ತಾ ಇರಬೇಕಾದಾಗ ಏನಾಗಿದೆ, ಕಾಲಿಗೆಲ್ಲ ಧೂಳು ಎಲ್ಲ ಆಗಿತ್ತಲ್ಲ ಸ್ಕೂಲ್ ನಡ್ಕೊಂಡು ಬರಬೇಕಾದಾಗ, ಟ್ಯಾಂಕ್ ವಾಟರ್ ಟ್ಯಾಂಕ್ ಇತ್ತು, ಆ ವಾಟರ್ ಟ್ಯಾಂಕು ಹೈಟ್ ಕಟ್ಟಿದ್ರು ಒಂದು 6 ಅಡಿ 7 ಅಡಿ, ಅದಕ್ಕೆ ನೀರು ತುಂಬಿಸ್ತಿದ್ರು. ಆ ನೀರು ತುಂಬಿಸೋದನ್ನ ಮಾರಾಟ ಮಾಡ್ತಿದ್ರು ಅಲ್ಲಿ, ಅಲ್ಲಿ ಇರ್ತಕ್ಕಂಥ ಮನೆಗಳವ್ರಿಗೆಲ್ಲ ಬಂದು ಕೊಡಕ್ಕಿಷ್ಟು ಅಂತ ಕೊಂಡ್ಕೊಂಡು ಹೋಗ್ತಿದ್ರು. ಅದು ಆ ಒಂದು ಕಗ್ದಾಸ್ಪುರಕ್ಕೆ ಹೋಗುತ್ತೆ ರಸ್ತೆ, ಕಗ್ದಾಸ್ಪುರ ಅಲ್ಲೇ ಒಂದು ಕಟ್ಕೊಂಡಿದ್ರು ಒಂದು ಟ್ಯಾಂಕ್ನ. ಅದು ಅವ್ನು ಬರ್ತಾ ಇರಬೇಕಾದಾಗಲೇ ನೀಕ್ ಪಾಪ ನೀರು ಹಾಕಕ್ಕೆ ಹೋಗಿದ್ದಾನೆ, ಹಿಂಗೆಲ್ಲ ಕಾಲ್ಗೆಲ್ಲ ಹಿಂಗೆ ಹಾಕೋತಾ ಇದ್ದಾನೆ, ಬೇರೆಯವರೆಲ್ಲ ತುಂಬ್ತಾ ಇದ್ದಾರೆ ನೀರಿನಲ್ಲನೂ, ಹಿಂಗೆ ಬಿಟ್ಕೊಂಡು ಹಿಂಗೆ ಅಂದಿದ್ದಾನೆ ಅವನು. ಏನೋ ಚಿಕ್ಕ ಹುಡುಗ ಅಂತ ಬಿಟ್ರಲ್ಲ, ಓಪನ್ ಆಗ್ಬಿಡ್ತದ್ದು ಟ್ಯಾಂಕು, ಟ್ಯಾಂಕ್ ಬ್ಲಾಸ್ಟ್ ಬ್ಲಾಸ್ಟ್ ಆಗ್ಬಿಡ್ತು. ಓವರ್ ಆಯಿತು, ಸರಿಯಾಗಿ ಕಟ್ಟಿರಲಿಲ್ಲ, ಅದು ಇದಾಗ್ಬಿಟ್ಟಿತ್ತದು, ಕ್ಯೂರಿಂಗ್ ಆಗಿರಲಿಲ್ಲ. ಸಿಮೆಂಟ್ ಇಂಟ್ಯಾಕ್ ಬ್ಲಾಸ್ಟ್ ಆಗುತ್ತೆ ಅಂದರೆ ಗೋಡೆ ಹಾಕಿ ಕಟ್ಟಿದ್ರಿ ಈ ಥರ. ಓಕೆ, ಅಂದರೆ ಈ ಥರ ಕಟ್ಟಿದ್ರು ಕ್ಯೂರಿಂಗ್ ಆಗಬೇಕಲ್ಲ ಪ್ರಾಪರಾಗಿ. ಈ ಲೋಡು ಹೆವಿ ಲೋಡ್ ತುಂಬಿಟ್ರೆ ಅದಕ್ಕೆ ನೀರನ್ನ, ಅದು ಕ್ಯೂರಿಂಗ್ ಆಗದೆ ಇರುವಂಥದ್ದು ಆಗ್ಬಿಟ್ರೆ ಹೆವಿ ತಡ್ಕೊಳ್ಳಲ್ಲ ಅದು. ಸ್ವಲ್ಪ ಚೆನ್ನಾಗಿ ಕ್ಯೂರಿಂಗ್ ಆಗಿ ಒಳ್ಳೆ ಸಿಮೆಂಟು ಮರಳಲ್ಲಿ ಕಟ್ಟಿದ್ರೆ, ಇಲ್ಲ ಕಬ್ಬಿಣ ಆದರೂ ಒಂದು ಸ್ವಲ್ಪ ಹಾಕಿ ಬೆರೆಸಿದ್ರೆ ಏನೂ ಆಗಲ್ಲ ಅದು, ತಡಿಬೇಕಲ್ಲ ಅದ್ರದ್ದು ಇದನ್ನ ಹೈಟ್ ಮಾಡಿಬಿಟ್ಟಿದ್ರಲ್ಲ ಅದು. ಅಟ್ಲೀಸ್ಟ್ ಎಷ್ಟು ತುಂಬಬೇಕೋ ಅಷ್ಟೇ ತುಂಬಬೇಕಲ್ಲ, ಒಡೆದೋಗ್ಬಿಡ್ತು. ಹೊಡೆದ ತಕ್ಷಣನೇ ಇವ್ನು ತಲೆಗೆ ಬಿದ್ದು ಇದಾಗಿ ಆ ಮಗು ಅಲ್ಲೇ ಸ್ಪಾಟ್ ಎಸತ್ತು. ಆದರೆ ಇನ್ನೂ ಆ ಶಾಕಿಂದ ಈಚೆ ಅಪ್ಪ ಕಾರ್ತಿಕೇಯನ್ ಬಂದೇ ಇರಲಿಲ್ಲ. ಅಷ್ಟೊತ್ತಲ್ಲಿ ಇದು ನಡೆಯಿತು, ಇದು ನಡೆಯಿತು. ಅದರಿಂದ ಮನೆ ಚೇಂಜ್ ಮಾಡಿಕೊಂಡು ಪಾಪ ಆ ಮನುಷ್ಯ ಅದನ್ನೊಂದು ಕೇಸ್ ಆಡಿಕೊಂಡು, ಆಮೇಲೆ ಬೇರೆ ಬೇರೆ ಒಂದು ಎರಡು ಇನ್ನೊಂದು ಮಗು ಸತ್ತು ಹೋಗ್ಬಿಟ್ಟಿತ್ತು, ಬೇರೆ ಬೇರೆ ಇನ್ನೋರಿಗೆಲ್ಲ ಏಟ್ ಆಗಿತ್ತು, ಅದು ಬೇರೆ ಏನು ಕೇಸ್ ನಡೀತಾ ಇತ್ತು 89 ಇದರಿಂದ ಸುಮಾರು ದಿವಸ ಆಗಿ ಸರ್, ಆಲ್ಮೋಸ್ಟ್ ಅದು ಹೆಚ್ಚು ಕಡಿಮೆ ಒಂದು 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 ವರ್ಷ ಆಗಿತ್ತೇನೋ ಆಲ್ಮೋಸ್ಟ್ ಅದಾಗಿ, ಆ ಟ್ಯಾಂಕ್ ಎಲ್ಲ ಬರ್ಸ್ಟ್ ಆಗಿ ನಾನಿರಲಿಲ್ಲ, ನಾನು ಹೋಗಿ ಮೊದಲೇ ಆಗೋಗ್ಬಿಟ್ಟಿತ್ತದು. ಆಮೇಲೆ ಆಯಿತು, ಅದಕ್ಕೋಸ್ಕರ ಅಲ್ಲಿಂದ ಮನೆ ಚೇಂಜ್ ಮಾಡಿಕೊಂಡು ಇಲ್ಲಿಗೆ ಬಂದುಬಿಟ್ರು ಅವರು, ಮಲೇಶ್ ಪಳ್ಳದ ಹತ್ರ ಬಂದರು. ಅಂದರೆ ಬಾರ್ಡ್ರು ನಮಗೂ ಮಧೇಪುರಕ್ಕೂ ಅವ್ರಿಗೂ ಬಾರ್ಡ್ರು, ರೈಲ್ವೆ ಹಳ್ಳಿ ಬಾರ್ಡ್ರ್ ಇತ್ತು, ಪಕ್ಕ ಕೂಟಬಿಟ್ಟಿದ್ರು. ಆಮೇಲೆ ಆಯಿತು, ಕೇಸೆಲ್ಲ ಸಿಕ್ತು. ಆಮೇಲೆ ಕೇಸಲ್ಲಿ ಆಮೇಲೆ ಫೈನಲಿ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆದೆ ಸರ್. ಆ ಕೇಸ್ನಲ್ಲಿ ಈ ಇವನು ಹೇಳಿದ್ನಲ್ಲ ಸರ್, ಐಡೆಂಟಿಫಿಕೇಷನ್ ಮಾಡಿದ್ರು ವಾಯ್ಸ್ನ, ನಾವು ಇಲ್ಲ ಕೋರ್ಟಿಗೆ ಕೊಟ್ಟು ಇದೆಲ್ಲ ಮಾಡಿಸಿ ಇವನನ್ನೆಲ್ಲನೂ ಈ ಥರ ಅವ್ನು ಐಡೆಂಟಿಫೈ ಮಾಡ್ದ, ಇವನೇ ಇದು ಮಾಡಿದ್ದ ಅಂತ ಕೋರ್ಟ್ ನಂಬ್ತು ಸರ್. ಆ್ಯಕ್ಚುಲಿ ಆಗ ನ್ಯಾಯಾಲಯ ಅದು ಇವನು ಹೇಳ್ದ ನಾನು ಐಡೆಂಟಿ ಇವನೇ ಅಂತ, ಅವಾಗ ಸ್ಟೇಟ್ಮೆಂಟ್ ಮಾಡಿ ಮಾಡಿದಾಗ ಅವ್ರು ಕರೆಸಿ ಇವನು ಇವ್ರನ್ನ ಪಂಚರ್ ಮುಂದೆ ಅವಂತ ಐಡೆಂಟಿಫೈ ಮಾಡಿಸಿ ಈ ವಾಯ್ಸೆ ಇವನೇ ಬಂದಿದ್ದು, ನಾನು ಅವತ್ತು ಐಡೆಂಟಿಫೈ ಮಾಡಿದೆ ನಾನು ಅಂಥೇಳಿ ಅದನ್ನು ಅದ್ರ ಮುಖಾಂತರ ಪತ್ತೆಯಾಗಿ ಆ ಕೇಸ್ ಸಜಾ ಆಯಿತು. ಅದರಲ್ಲಿ ಅವನು ಇವ್ರಿಗೆ ಯಾರಿಗೆ ಸಿಂಗರಾಜುಲಿಗೆ ಲೈಫ್ ಕನ್ವಿಕ್ಷನ್ ಆಯಿತು ಇದರೊಳಗಡೆ ನಮ್ಮ ಮೇಯೋಲೆಲ್ ಕೋರ್ಟ್ ಒಳಗಡೆ. ಆಮೇಲೆ ಇವ್ರಿಗೆ ಇನ್ನೊಬ್ಬ ಆಚೆ ಇದ್ನಲ್ಲ ಅವನು, ಅವನಿಗೆ ಒಂದು ಸ್ವಲ್ಪ ಪ್ರೂವ್ ಆಗಲಿಲ್ಲ ಕೊನೆಯವನಿಗೆ, ಈ ಪತ್ತೋಡಿದ್ನಲ್ಲ ಅವನಿಗೂ ಇವನಿಗೂ ಇಬ್ರಿಗೂ ಆಯಿತು ಲೈಫ್ ಕನ್ವಿಕ್ಷನ್ ಆಗಿ ಒಳಗಡೆ ಇರ್ಬೋದು ಇನ್ನೂ ನನ್ನ ಲೆಕ್ಕ. ಅಂದರೆ ಭಾಳ ದಿವಸ ಆಯಿತು ನೋಡಿ, ಸುಮಾರು ಕನ್ವಿಕ್ಷನ್ ಮುಗಿಸ್ಕೊಂಡು ಹೊರಟೋಗ್ಬಿಟ್ಟಿರ್ತಾರಾಗ. ಹಾಗೆಲ್ಲ ಏನು 14-13 ವರ್ಷ ಸ್ವಲ್ಪ ಒಳಗಡೆ ಚೆನ್ನಾಗಿದ್ಬಿಟ್ರೆ ಅವರೆಲ್ಲ ಮುಗಿಸ್ಕೊಂಡು ಕನ್ವಿಕ್ಷನ್ ಆ ಟೈಮಲ್ಲಿ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ ಆಚೆ ಬಿಟ್ಟು ಕಳಿಸ್ಬಿಡ್ತಾರೆ ಸರ್. ಹಂಗೆ ಈ ಕೇಸು ಅದು ಅದಾಯಿತು, ಆ ಕೇಸ್ ಪತ್ತೆ ಮಾಡಿದ್ವಿ ನಾವು. ನಮಗೆ ಒಂಥರ ಆ ಕೇಸು ಒಂಥರ ನಮಗೆ ಈ ಪೊಲೀಸ್ನವ್ರಿಗೆ ಏನೂ ಕುಡಿದಿದ್ದವನಿಗೆ ಒಂಥರ ಈ ಸೇಂದಿ ಕುಡಿಸ್ತಾರಲ್ಲ ಹಂಗಾಯ್ತು ಅದು ನಮಗೆ. ಅಂದರೆ ಜೋಶ್ ಬಂತ, ನಿಮ್ಮ ಜೋಶ್ ಬಂತ ಅಂದರೆ ಏನೋ ನಾವು ಒಂದು ಎಲ್ಲೋ ಒಂದು ಹುಡ್ಕಾಡಿ ಏನೋ ಮಾಡಿದ್ರೆ ಏನೋ ಪ್ರಯತ್ನ ಪಟ್ಟರೆ ನಮಗೆ ಫಲ ಸಿಗುತ್ತೆ, ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಇದು, ಎಲ್ಲೋ ಏನೋ ಹುಡುಕ್ತಾ ಇರಬೇಕು ಬೆಳಿಗ್ಗೆ ಎದ್ದ ಅಂದರೆ ಅನ್ನುವಂಥದ್ದು ಅವತ್ತಿಂದನೇ ಸಿಕ್ತು ನಮಗೆ. ಆಮೇಲೆ ಆ ಹುಡುಗ ಇದ್ದಾನಲ್ಲ ಬ್ಲೈಂಡು, ಒಂದು
ಪಾಪ ಅವನಿಗೆ ಕಾರ್ತಿಕೇಯನ ಅದಾದಮೇಲೆ ಸರಿ ಇಮಿಡಿಯೇಟಾಗಿ ಅಲ್ಲಿಂದ ಹೊರಟೋಗ್ಬಿಟ್ಟ ಸರ್ ಆ ಮನುಷ್ಯ. ಐ ಥಿಂಕ್ ಆಫ್ಟರ್ ಒಂದು 6-7 months ಆದಮೇಲೆ ಹಿ ಲೆಫ್ಟ್ ದ ಫ್ಯಾಕ್ಟ್ರಿ ಆ್ಯಂಡ್ ಈ ವೆಂಟ್ ಬ್ಯಾಕ್ ಟು ಕೇರಳ. ಕೇರಳ ಹೊರಟೋಗ್ಬಿಟ್ಟ ಅವನು. ಆಮೇಲೆ ನಾವಲ್ಲಿ ಫೈನಲಾಗಿ ಅವನಿಗೆ ಎವಿಡೆನ್ಸ್ಗೆಲ್ಲ ಕರ್ಕೊಬರ್ಬೋದಂಥ ಸಮಯದಲ್ಲಿ ಅವ್ರ ಅಡ್ರೆಸ್ ತೊಗೊಂಡು ಅಲ್ಲಿಂದ ಕರ್ಕೊಂಡು ಬಂದು ಎವಿಡೆನ್ಸ್ ಹೇಳಿದ್ರಂತೆ. ಅದಾದಮೇಲೆ ಇದಾಗ್ಬಿಡ್ತು. ಈ ಇದೊಂದು ಕೇಸ್ ಮಾತ್ರ ನಮಗೊಂಥರ ಪೆಕ್ಯುಲಿಯರು ಅನ್ನಿಸ್ತು. ಮತ್ತು ಅದು ಮಾಡಿದ್ದು ನಾವೂ ಅದನ್ನು ನಾವು ಮಾಡಿದ್ವಲ್ಲ ಅದನ್ನು ಅದನ್ನು ನಮಗೆ ಒಂಥರ ಆ ಕೇಸಲ್ಲಿ ತುಂಬ ನಮಗೆ ಖುಷಿ ಕೊಡ್ತಾ ಆ ಟೈಮ್ನಲ್ಲಿ. ವಂಡರ್ಫುಲ್ ಸರ್. ಬಟ್ ಕೆಲವೊಂದ್ಸಲ ದುರಾದೃಷ್ಟ ಹೆಂಗೆ ಒಕ್ಕರಿಸುತ್ತೆ ಅನ್ನೋದಕ್ಕೆ ಪಾಪ ಕಾರ್ತಿಕೇಯನ್ ಅವ್ರ ಬಗ್ಗೆ ಕೇಳಿದರೆ ಮಗಂದು ಹಂಗಾಯಿತು, ವೈಫ್ ಹಿಂಗಾಯಿತು, ಮಗಳದ್ದು ಹಿಂಗಾಯಿತು, ಎಷ್ಟು ಅಂದರೆ ಒಂದಾದ್ಮೇಲೆ ಒಂದು ಅವನಿಗೆ ಪಾಪ ಸಫರ್ ಮಾಡ್ಕೊಂಡು ಹೋದ ಸರ್. ಅದು ನಮಗೆ ಒಂದೊಂದು ಸಾರಿ ಅನ್ನಿಸ್ತಾಯಿತ್ತು, ಏನಪ್ಪ ದೇವರು ಇಷ್ಟೊಂದು ಅಲ್ಲ ಇಷ್ಟೊಂದು ಆ ಹುಡುಗಿ ಸರ್ ಇನ್ನೊಂದು ವಾರ ಆಗ್ಬಿಟ್ಟಿದ್ರೆ ಕಾಲೇಜ್ಗೆ ಹೋಗ್ಬಿಡ್ತಿದ್ಲು ಅವಳು. ಅವಳಿಗೆ ಅವಳು ಪಾಪ ಎಲ್ಲೋ ನಾವು ಸದ್ಯ ಪಾಸ್ ಮಾಡೋದೇ ಕಷ್ಟ ಪಿ ಯು ಸಿಗಳನ್ನ. ಭಾಳ ಬ್ರಿಲಿಯಂಟ್ ಹುಡುಗಿ ಅವಳು, ಸೀಟ್ ಸಿಕ್ಕಿದೆ ಅವಳಿಗೆ, ಅದೆಲ್ಲ ಫಂಕ್ಷನ್ ಎಲ್ಲ ಮಾಡಿದ್ದಾರೆ ಅಲ್ಲೆಲ್ಲ ಹಿಂಗೆಲ್ಲ ಸೀಟ್ ಸಿಕ್ಕಿದೆ ಅಂತ ಸರ್. ಆಮೇಲೆ ಅವನು ಸಿಂಗರಾಜು ಅದು ಪತ್ತೋಡು ಅವನು ಜೇಬಲ್ಲಿ ಇಟ್ಕೊಂಡು ತಿರ್ಗಾಡ ಅವನು ಏನು ದಡ್ಡನ ಅಥವಾ ಬಂಡ ಧೈರ್ಯನ ಏನು ಬರಲ್ಲ ಬಿಡು ಅಂತನ ಹೆಂಗೆ ಸರ್ ಅದು ಸರ್? ಇಲ್ಲ ಅಷ್ಟೊತ್ತಿಗಾಗಲೇ ಸುಮಾರು ದಿವಸ ಆಗೋಗ್ಬಿಟ್ಟಿತ್ತಲ್ಲ ಅವನು ತಗೊಂಡು ಹೋದ. ಏನು ಯಾರು ಕೇಳ್ತಾರೆ ಅಂದರೆ ಅವ್ರ ಧೈರ್ಯ ಇರ್ತದಲ್ಲ, ಹೆಂಗೆ ಬಂದ್ಬಿಡ್ತಾರೆ ಇವರು, ನಮ್ದೇನು ನಮ್ಮ ಮನೆದು ಏನಾದ್ರು ತಗೊಂಡೋಗ್ಬೋದು ಅಡ ಇಟ್ಕೊಂಡಿದ್ದೀವಿ. ಇವೆಲ್ಲ ಸಾಮಾನ್ಯವಾಗಿ ಹಲವಾರು ಕೇಸ್ಗಳಲ್ಲಿ ಸಿಗ್ತಾವೆ ಸರ್ ಈ ಥರ. ಅಂದರೆ ನಾವು ನಮಗೂ ಅದೃಷ್ಟ ಬೇಕು, ಹುಡುಕುವಂಥ ರೀತಿ ಬೇಕು. ಆಮೇಲೆ ನೋಡಿ ನಾವೇನಾರು ಅಕಸ್ಮಾತ್ ಸಿಂಗರಾಜಲು ಹಿಡ್ಕೊಂಡಿದ್ದು ನಾವು ಅವನ ಮುಖಾಂತರ ಹೋಗಿದೆ ಪತ್ತೋಡ್ ಬಿಟ್ಟಿದ್ದರೆ ಪತ್ತೋಡ್ ಜಾಬಲ್ಲಿ ಸಿಕ್ತಿರ್ಲಿಲ್ವನೋ ನಮಗೆ? ಕರೆಕ್ಟ್. ನಮಗೆ ಪತ್ತೋಡ್ ಜಾಗಲ್ಲಿ ಅವನು ಹಿಡ್ಕೊಂಡಾದ್ಮೇಲೆ ಅಯ್ಯೋ ಪತ್ತೋಡ್ ಹಿಡ್ಕೊಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಈ ನಾವು ಏನಾದರೂ ತಳಪ ಒಂದು ಸ್ವಲ್ಪ ಅವರು ಹಿಂಗೆಲ್ಲ. ಆಮೇಲೆ ನಾವು ಅಲ್ಲಿ ಮಾಡಿದ್ವಲ್ಲ ಅಲ್ಲೆಲ್ಲ ಅಂದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅದನ್ನು ಗೌಪ್ಯವಾಗಿ ಮಾಡಿದ್ವಲ್ಲ, ದಟ್ ಈಸ್ ಆಲ್ಸಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಸರ್. ಎಸ್ ಸರ್. ಸೊ ಸ್ನೇಹಿತರೆ, ಇದು ಒಂದು ಅಂದರೆ ಕರಿಯರ್ನ ಶುರುವಾತಲ್ಲಿ ಒಂದು ಸಿಕ್ಕಂಥ ಒಂದು ಸಕ್ಸಸ್ ಅಂತ ಹೇಳ್ಬೋದು ಉಮೇಶ್ ಸರ್ಗೆ. ಸೊ ಈ ಮೂಲಕ ಒಂದು ಮಾರಲ್ ಏನು ಬೂಸ್ಟ್ ಆಗುತ್ತೆ, ಅದಾದ ನಂತರ ಅಂದರೆ ಅವ್ರು ಎಷ್ಟು ಕೇಸ್ಗಳನ್ನ ಅಭೇದ್ಯ ಕೇಸ್ಗಳನ್ನ ಭೇದಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಕಾರಣ ಈ ಥರದ ಮೊದಲನೇ ಯಶಸ್ಸುಗಳು. ಸೊ ಆ ಯಶಸ್ಸಿಗೆ ಕಾರಣ ಆದವ್ರು ಬಹುಶಃ ಅವ್ರ ಪರಿಶ್ರಮ, ಅಂದರೆ ಕೀನಾಗಿ ಅಬ್ಸರ್ವ್ ಮಾಡುವಂಥದ್ದು, ಮತ್ತು ಒಂದಷ್ಟು ಏನೇಳಿ ಸೀನಿಯರ್ ಆಫೀಸ್ಗಳು ಅವಕಾಶ ಕೊಟ್ಟಿರುವಂಥದ್ದು. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಖಂಡಿತ ಅದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ. ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೌರೀಶ್ ಆಗಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತದೆ ನಿಮಗೆ ಅನಿಸಿದರೆ ಖಂಡಿತ ಜಾಯಿನ್ ಬಟನ್ ಮೂಲಕ, ಇನ್ಸ್ಟಾ ಮೋಜು ಮೂಲಕ ಮತ್ತು ಪೇಟ್ರಿಯನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ.